नमा ओं विष्णुपादाय कृष्णप्रेष्ठाय भूतले श्रीमते जयपताकस्वामीति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमा ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामीति नामिने नमस्ते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे જય શ્રી કૃષ્ણ ચૈતન્ય પ્રભુ નિત્યાનંદ શ્રી અદૈત ગદાધર શ્રીવાસાદિ ગૌર ભક્ત વૃંદ હરે કૃષ્ણ હરે કૃષ્ણ 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 હરે 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 રામ હરે રામ 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 હરે 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 કૃષ્ણ ના ગુરુવાયુરના ಇನ್ನೊಂದು ಲೀಲೆಯ ಬಗ್ಗೆ ಚರ್ಚಿಸೋಣ ಗುರುವಾಯರ್ನಲ್ಲಿ ಒಂದು ಪದ್ಧತಿ ಉಂಟು ಈ ಒಂದು ಮಂಡಲಗಳ ಕಾಲ ವೃದ್ಧದಲ್ಲಿರುವಂತಹ ಒಂದು ಪದ್ಧತಿ ನೀವು ನೋಡಿರಬೇಕು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಂಸ್ಕೃತಿ ಮತ್ತು ಅಲ್ಲಿದ್ದ ಒಂಥರ ಶಿಷ್ಟಾಚಾರಗಳಲ್ಲಿ ಇರ್ತದೆ ಹಾಗೆ ಗುರುವಾಯರ್ನಲ್ಲಿರ್ತಕ್ಕಂತಹ ಒಂದು ಪದ್ಧತಿ ಏನಂತ ಹೇಳಿದರೆ ಒಂದು ನಲವತ್ತೊಂದು ದಿನಗಳ ಕಾಲ ಮನೆಯವರೊಂದಿಗೆ ಯಾವುದೇ ರೀತಿಯ ಒಂದು ಸಂಪರ್ಕ ಇಲ್ಲದೆ ಅಲ್ಲೇ ದೇವಸ್ಥಾನದಲ್ಲಿ ಬಂದು ಆ ದೇವರ ಸಮ್ಮುಖದಲ್ಲಿ ಇದ್ದು ನಿತ್ಯ ದೇವಸ್ಥಾನದ ಹತ್ತಿರದಲ್ಲಿರ್ತಕ್ಕಂತಹ ಕೊಳದಲ್ಲಿ ಸ್ನಾನ ಮಾಡಿ ಬೆಳಗಿನ ದರ್ಶನವನ್ನು ಮಾಡಿ ಆಮೇಲೆ ಅಲ್ಲೇ ಇದ್ದು ದೇವರ ಎಲ್ಲ ಆರತಿಗಳನ್ನೆಲ್ಲ ನೋಡಿ ಮತ್ತು ರಾತ್ರಿ ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಮಧ್ಯಾಹ್ನ ಅಲ್ಲಿ ಕೊಡುವಂತಹ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ಈ ರೀತಿಯಾಗಿ ಅವರ ಒಂದು ಜೀವನವನ್ನು ನಡೆಸ್ತಾರೆ ಆ ಒಂದು ನಲವತ್ತೊಂದು ದಿನಗಳ ಕಾಲ ಆ ರೀತಿಯಾಗಿ ಇರ್ತಾರೆ ಈಗ ಸ್ವಲ್ಪ ನಾವು ನೋಡಿ ಕಡಿಮೆ ಈ ಕೊರೋನಾ ಬಂದ ಮೇಲೆ ಇಲ್ಲದಿದ್ದರೆ ಅಲ್ಲಿ ಗುರುವಾರೆಲ್ಲದು ಸಹಜ ತುಂಬ ಬಂದಿರ್ತಾರೆ ಮುದುಕಿಯರು ಮುದುಕರು ಕೆಲವು ರೋಗ ಪೀಡಿತರು ಈ ರೀತಿಯಾಗಿ ಬಂದು ಅವರು ಆ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಅದರಿಂದ ಅವರಿಗೆ ದೇವರ ಒಂದು ವಿಶೇಷ ಅನುಗ್ರಹ ಪಾತ್ರರಾಗ್ತಾರೆ ಅವರಿಗೆ ದೇವರ ಅನುಗ್ರಹ ಸಿಗ್ತದೆ ಅದರಿಂದ ಅವರ ಒಂದು ಕಷ್ಟಗಳನ್ನು ದುಃಖಗಳನ್ನು ಅವರು ಪರಿಹರಿಸ್ಕೊಳ್ತಾರೆ ಹಾಗೆ ಒಂದು ಅಜ್ಜಿ ಆ ದೇವರ ಕೃಪೆಗೆ ಗೋಸ್ಕರ ಒಂದು ನಲವತ್ತೊಂದು ದಿನಗಳ ಕಾಲ ಅಲ್ಲಿ ಬಂದು ವೃತ್ತಕ್ಕೆ ಕೂತಿದೆ ನೀವು ಮಳೆಯಲ್ಲಿ ನೋಡಿದ್ರೆ ಭಜನೆಗೆ ಭಜನೆಗೆ ಕೂತ್ಕೊಳ್ಳೋದು ಅಂತ ಹೇಳ್ತಾರೆ ಭಜನೆ ಕಿರ್ಕಂದಾಗೆ ಹಾಗೆ ಹೇಳ್ತಾರೆ ಭಜನೆಗೆ ಭಜನೆಗೋಸ್ಕರ ಕೂತ್ಕೊಂಡು ಅಂತೇಳಿ ಹಾಗೆ ಒಂದು ಅಜ್ಜಿ ಈ ರೀತಿಯಾಗಿ ಅಲ್ಲಿ ಕೂತ್ಕೊಂಡಿದೆ ನಿತ್ಯ ಆ ಗುರುವಾರ ಆ ಕೊಳದಲ್ಲಿ ಸ್ನಾನ ಮಾಡೋದು ಆ ಸ್ನಾನ ಮಾಡಿದ ಮೇಲೆ ದೇವರ ದರ್ಶನಕ್ಕೆ ಬರೋದು ದೇವರ ಎಲ್ಲ ರೀತಿಯ ಉತ್ಸವಗಳನ್ನು ನೋಡೋದು ಆ ದೇವರನ್ನು ಸ್ಮರಿಸುತ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ದೇವರನ್ನು ಸ್ಮರಿಸುತ್ತಾ ನಾಮ ಜಪ ಮಾಡುತ್ತಾ ತನ್ನ ಕಾಲವನ್ನು ಕಳೀತಿದ್ಲು ಆ ಅಜ್ಜಿ ಈ ರೀತಿಯಾಗಿ ಕಾಲ ಕಳೆತಿರುವಾಗ ಅವಳೊಟ್ಟಿಗೆ ಬೇರೆ ತುಂಬ ಮಂದಿ ಅಲ್ಲಿ ಅವರವ್ರದ್ದು ಟೀಮ್ ಇರ್ತದೆ ಒಂದು ಗ್ರೂಪ್ ಆಗಿರ್ತಾರೆ ರಾತ್ರಿ ಕೂಡ ನಾವು ನೋಡ್ಬೋದು ಅಲ್ಲಿ ಮ ಒಂದೊಂದು ಕಡೆನೆಲ್ಲ ಮಲಗಿರ್ತಾರೆ ಕೆಲವೊಮ್ಮೆ ಪೊಲೀಸರು ಎಬ್ಬಿಸ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಅಂಥವ್ರು ಅಲ್ಲೇ ಇರ್ತಾರೆ ಒಂದು ನಲವತ್ತೊಂದು ದಿನಗಳ ಕಾಲ ಅವ್ರು ಯಾರು ಏನು ಮಾಡಿದ್ರು ಹೋಗೋದಿಲ್ಲ ಅಲ್ಲೇ ಇರ್ತಾರೆ ಕೆಲವರಂತೂ ರಾತ್ರಿನೇ ಲೈನಲ್ಲಿ ನಿಂತು ಬಿಡ್ತಿದ್ರು ಒಂದು ಈ ಎರಡು ಮೂರು ವರ್ಷದ ಹಿಂದೆ ಹಾಗೆ ಬೆಳಿಗ್ಗೆನ ಸೇವೆ ನೋಡಲಿಕ್ಕೋಸ್ಕರ ಈ ರೀತಿಯಾಗಿ ಅಜ್ಜಿ ಅಲ್ಲಿ ಬಂದು ನಿಂತಿದ್ದಾಳೆ ಹತ್ರ ಏನಿಲ್ಲ ಒಂದು ಸ್ವಲ್ಪ ಹಣ ಅರ್ಜೆಂಟಿಗೋಸ್ಕರ ಹಣ ತಗೊಂಡು ಬಂದಿದ್ದಾಳೆ ಸ್ವಲ್ಪ ಮತ್ತೆ ಒಂದು ಕೊಡೆ ಇಲ್ಲಾದರೂ ಮಳೆ ಬಂದರೆ ರಾತ್ರಿ ಮಲಗುವಾಗ ಸ್ವಲ್ಪ ಹಳೆಯ ಕತೆ ಈಗಾದರೆ ಅಲ್ಲಿ ತುಂಬ ಎಲ್ಲ ಶೆಡ್ಡೆಲ್ಲ ಹಾಕಿ ಒಂದು ರಾತ್ರಿ ಜಾಗ ಎಲ್ಲ ಉಂಟು ಆಗಿನ ಕಾಲದಲ್ಲಿ ಅದೇನಿಲ್ಲ ಏನಾದರೂ ದಿಢೀರ್ನಾಗಿ ಮಳೆ ಬಂದರೆ ಆ ಕೊಡೆ ಕೆಳಗಡೆ ಅಲ್ಲೇ ಕೂತ್ಕೊಳ್ಳೋದು ರಾತ್ರಿ ಮಲಗಲಿಕ್ಕೆ ಇರೋಲ್ಲ ಆಗಿನ ಇರಬೇಕು ಹಾಗೆ ಈ ಕೂತ್ಕೊಂಡು ಅಜ್ಜಿ ಈ ಇಟ್ಕೊಂಡು ಒಂದು ಕಡೆ ಕೂತು ಜಪ ಮಾಡ್ತಿದ್ದಾಳೆ ಜಪ ಮಾಡ್ತಿರುವಾಗ ಒಂದು ಸುಂದರವಾಗಿರ್ತಕ್ಕಂತಹ ಮುದ್ದಾದ ಒಬ್ಬ ಬಾಲಕ ಬರ್ತಾನೆ ಸುಮಾರು ನಾಲ್ಕು ವರ್ಷಗಳ ಕಾಲ ನಾಲ್ಕು ವರ್ಷಗಳ ವಯಸ್ಸಾಗಿರ್ಬೋದು ತುಂಬ ಚುರುಕಿದ್ದಾನೆ ದುಗುರದಿಂದ ನಡ್ಕೊಂಡು ಬರ್ತಿದ್ದಾನೆ ಅಜ್ಜನ್ನು ನೋಡ್ತಾ ಆ ಕೊಡೆಯನ್ನು ನೋಡ್ತಾ ಬರ್ತಿದ್ದಾನೆ ನೋಡ್ಕೊಂಡು ಬಂದು ಅಜ್ಜಜ್ಜಿ ನನಗೆ ಈ ಕೊಡೆ ತುಂಬ ಇಷ್ಟವಾಗಿದೆ ಇದು ನನ್ಗೆ ಕೊಡ್ತೀಯಾ ಅಂತ ಕೇಳಿತಾನೆ ಅಜ್ಜಿಗೆ ಸ್ವಲ್ಪ ಕಿವಿ ಕೇಳಿಲ್ಲ ಏನು ಮಗು ಏನು ಕೇಳ್ತಿದ್ದೀಯ ಅಂತ ಕೇಳಿದ್ಲು ಆ ಹುಡುಗಂತಾನೆ ಆ ಬಾಲಕಂತಾನೆ ಅಜ್ಜಿ ನನಗೆ ಈ ಕೊಡೆ ಕೊಡ್ತೀಯಾ ಅಂತೇಳಿ ಅಜ್ಜಿ ಹೇಳ್ತಾಳೆ ಆ ಕೊಡೆಯಷ್ಟು ಉದ್ದನೂ ಇಲ್ಲ ನೀನು ಅದನ್ನ ಹೇಗೆ ಇಟ್ಕೊಳ್ತೀಯ ದೇವರು ಆ ಹುಡುಗಂತಾನೆ ಆ ನಾನು ಅದನ್ನ ಹಿಡಿಯಬಲ್ಲೆ ಅಂತಾರೆ ನಾನು ನಿನಗೆ ಅದನ್ನು ಕೊಟ್ಟು ಮತ್ತೆ ನನಗೆ ಕೊಡೆ ಇಲ್ಲಲ್ಲ ನಾನೇನು ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಾ ಕೂತ್ಕೊಳ್ತಾಳೆ ನಾನೇನು ಮಾಡೋದು ನನಗೆ ಬೇರೆ ಕೊಡೆ ಇಲ್ಲ ನಿನಗೆ ಅದನ್ನು ಕೊಟ್ಟು ಬಿಟ್ಟರೆ ಅಂತೇಳಿ ಆದರೆ ಆ ಆ ಬಾಲಕನ ಮಾತು ಅಜ್ಜಿಯ ಹೃದಯದಲ್ಲಿ ಏನೋ ಒಂಥರ ಸಂತೋಷವನ್ನು ಕೊಡ್ತಾ ಉಂಟು ಆನಂದ ಆಗ್ತಾ ಉಂಟು ಅವಳಿಗೆ ಆ ಮಾತು ಹೇಗೆ ಸಂಭಾಷಣೆ ಆ ಸಂಭಾಷಣೆ ಮಾಡುವಂತಹ ವಿಧಾನ ಆ ನೋಟ ಆ ಶೈಲಿ ತುಂಬ ಹಿಡಿಸುತ್ತೆ ಅಜ್ಜಿಗೆ ಅಜ್ಜಿ ಹತ್ರದಲ್ಲಿ ಇರ್ತಕ್ಕಂತಹ ಬೇರೆ ಆ ಮುದುಕಿಯರೊಂದಿಗೆ ಅವರೊತ್ತಿಗೆ ಹೇಳ್ತಿದ್ದಾಳೆ ನೋಡಪ್ಪ ಒಂದು ಆ ನೀವು ಆ ಸಣ್ಣ ಹುಡುಗನನ್ನು ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಚೆಂದದ ಮಾತು ಮಾತಾಡುವಾಗ ಮಾತಾಡಿಸ್ತಾ ಕುತ್ಕೊಳ್ಳೋಣ ಅನಿಸ್ತಾ ಉಂಟು ನನ್ನ ಹತ್ರ ಬಂದು ಕೊಡೆ ಕೇಳಿದ ಅಂತೇಳಿ ಹೀಗೆಲ್ಲ ಈ ವಿಚಾರವನ್ನು ಹೇಳುವಾಗ ಅವರೆಲ್ಲ ಹೇಳಿದರು ಅಜ್ಜಿಗೆ ನೋಡಮ್ಮ ನೀನು ಭಜನೆಗೆ ಬಂದಿದ್ಯಾ ಭಜನೆಗೆ ಬಂದವರು ನೀನು ಈಗಾಗಲೇ ಮನೆ ಬಿಟ್ಟು ಬಂದಿದ್ದೆ ಅದ ಕಾರಣ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಬಂದು ಈ ಮಕ್ಕಳನ್ನು ನೋಡುವಾಗ ಮತ್ತೆ ನಿನಗೆ ಮನೆದು ನೆನಪಾಗ್ತ ಬರ್ತ ನೆನಪಾಗ್ತದೆ ಸ್ವಲ್ಪ ಜಾಗೃತಿ ಇರಬೇಕು ಈ ಒಂದು ಮಂಡಲ ಕಾಲ ನಾವು ಕೇವಲ ಕೃಷ್ಣನನ್ನೇ ಸ್ಮರಿಸ್ತಾ ಇಲ್ಲ ಇರಬೇಕು ಬೇರೆ ಯಾವುದನ್ನು ನಾವು ಅಭ್ಯಸಿಸಬಾರ್ದು ಕೇವಲ ದೇವರ ಚಿಂತೆಯಲ್ಲೇ ನಾವು ಕಳೀಬೇಕು ಅಂತೇಳಿ ಹತ್ತಿರದವರೆಲ್ಲ ಹೇಳಿದ್ರು ಸರಿ ಅಂತೇಳಿ ಒಪ್ಕೊಂಡ್ಳು ಹೀಗೆ ಮತ್ತೆ ಭಗವನ್ ನಾಮವನ್ನು ಸ್ಮರಣೆ ಮಾಡುತ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಭಗವಂತನ ನಾಮ ಸ್ಮರಣೆ ಮಾಡುತ್ತಾ ಕಾಲ ಕಳೀತಿದ್ದಾಳೆ ಅಷ್ಟೊತ್ತಿಗೆ ತನ್ನಲ್ಲಿರ್ತಕ್ಕಂತಹ ಸ್ವಲ್ಪ ಹಣ ಹಣ ಉಂಟು ನೋಡಿದ್ಲು ಸ್ವಲ್ಪ ದಿನ ಆಯಿತು ಗುರುವಾಯರಲ್ಲಿ ನನಗೀಗ ಎಷ್ಟು ಖರ್ಚೇನಿಲ್ಲ ಅಲ್ಲುಜ್ಲಿಕ್ಕೆ ಆ ಬೇವಿನ ಮರದ್ದು ಕೊಂಬೆ ಸಿಗಿದ್ರೆ ಸಾಕು ಒಂದು ಏನೋ ಒಂದು ಬೇವಿನ ಮರ ಇದ್ರೆ ಅದನ್ನು ಒಂದು ತುಂಡು ತೆಗೆದುಕೊಂಡು ಅದರಲ್ಲಿ ಹಲ್ಲುಜ್ಜೋದು ಮತ್ತು ಸ್ನಾನಕ್ಕೆ ಆ ಕೊಳದಲ್ಲಿ ಸ್ನಾನ ಅದರಲ್ಲಿ ತೊಂದರೆ ಇಲ್ಲ ಮತ್ತು ಮಲಗಲಿಕ್ಕೆ ಸ್ವಲ್ಪ ಸ್ವಲ್ಪ ಜಾಗ ಸಿಕ್ಕಿದೆ ಗುರುವಾರಲ್ಲೇ ಆಸ್ಪಾಸಲ್ಲೇ ಹೊರಗಡೆ ಆಮೇಲೆ ಇನ್ನೂ ಹಣದ ಅಗತ್ಯ ಅಷ್ಟೊಂದು ಬೀಳಲಿಕ್ಕಿಲ್ಲ ಮತ್ತು ಊಟ ಗುರುವೈರಪ್ಪ ಫ್ರೀಯಾಗಿ ಕೊಡ್ತಿದ್ದಾನೆ ಮತ್ತು ನಮ್ಮ ಕೆಲಸ ಏನು ದೇವರನ್ನು ನೋಡಿಕೊಂಡು ಭಜನೆ ಆಗುವಾಗ ಭಜನೆಯಲ್ಲಿ ಕೂತ್ಕೊಳ್ಳೋದು ದೇವರ ದೇವರು ಹೊರಗೆ ಬರುವಾಗ ಶ್ರೀವಳ್ಳಿ ಉತ್ಸವ ಅಂತಾರೆ ದೇವರು ಬೀದಿ ಸವಾರಿ ಅಂತೇಳಿ ದೇವಸ್ಥಾನದಿಂದ ಜಸ್ಟ್ ಹೊರಗೆ ಬರೋದಿಲ್ಲ ದೇವ ಆ ಗರ್ಭಗುಡಿಯಿಂದ ಹೊರಗೆ ಬಂದು ಅಲ್ಲೇ ಒಂದು ಪ್ರಾಕಾರ ಇರ್ತದೆ ಅಲ್ಲಿ ಒಂದು ರೌಂಡ್ ಸುತ್ತಾರೆ ಮೂರು ರೌಂಡ್ ಮೂರು ರೌಂಡ್ ಬರ್ತಾರೆ ದೇವರು ಆ ಪ್ರಾಕಾರದೊಳಗಡೆ ಸೊ ಆವಾಗ ದೇವರ ಹಿಂದೆಗಡೆಯಿಂದ ನಾಮಸ್ಮರಣೆ ಮಾಡಿಕೊಂಡು ಜಪ ಮಾಡಿಕೊಂಡು ದೇವರ ಮುಂದಿನ ಜಪ ಮಾಡಿಕೊಂಡು ದೇವರನ್ನು ನೋಡುತ್ತಾ ತಿರುಗುವುದು ಇದು ನಮ್ಮ ಕೆಲಸ ಅಂಥೇಳಿ ಅಜ್ಜಿದು ಮನಸ್ಸಿನ ವಿಚಾರ ಬೇರೆ ಏನು ನಾವು ಮನಸ್ಸಲ್ಲಿ ತೊಗೊಳ್ಬೋಬಾರ್ದು ಬೇಡ ನಮಗೆ ಈಗ ಹಣದ ಅಗತ್ಯ ಇಲ್ಲ ಇಷ್ಟೊಂದು ಹಣ ಇದ್ದರೆ ಸಾಕು ನಮಗೆ ಈಗ ಬೇರೆ ಯಾವುದೇ ಕಾರಣ ಅಂಥೇಳಿ ಇದ್ದ ಸ್ವಲ್ಪ ಹಣದಲ್ಲಿ ಆ ದೇವರಿಗೊಂದು ಒಳ್ಳೆಯ ರೇಷ್ಮೆಯ ಧೋತಿ ಮತ್ತು ಸ್ವಲ್ಪ ಹಣ್ಣು ಕದಲಿ ಬಾಳೆಹಣ್ಣನ್ನು ಕೊಡ್ತಾಳೆ ಆ ಮೇಲ್ಶಾಂತಿ ಮೇಲ್ಶಾಲೆ ಅಂತ ಅಂತೇಳಿದರೆ ಅರ್ಚಕರು ಆ ಗುರುವರಪ್ಪನಿಗೆ ಪೂಜೆ ಮಾಡುವ ಅರ್ಚಕರ ಕೈಗೆ ಕೊಟ್ಟಿದ್ದಾಳೆ ಅದೊಂದು ಕಡೆ ಇದ್ದು ಜಪ ಮಾಡ್ತಾ ಇದ್ದಾಳೆ ಹಾಗೆ ಜಪ ಮಾಡ್ತಿರುವಾಗ ಅದರ ಅದೇ ದಿವಸ ಆ ಅದೇ ಬಾಲಕ ಮತ್ತೆ ಬರ್ತಾನೆ ಅದೇ ಬಾಲಕ ಮತ್ತೆ ಬಂದು ಆ ಇವಳು ಕೊಟ್ಟಂತಹ ರೇಷ್ಮೆಯ ಧೋತಿಯನ್ನು ಒಟ್ಟಿದ್ದಾನೆ ಅದನ್ನು ಉಟ್ಕೊಂಡು ಬಂದಿದ್ದಾನೆ ಬರುವಾಗ ಬಾಳೆನು ಬಾಳೆನೂ ಆ ಕದಲಿ ಬಾಳೆಹಣ್ಣು ತಿಂತ ಬರ್ತಾ ಇದ್ದಾನೆ ಬರುವ ದಾರಿಲಿ ಮತ್ತೆ ತುಂಟ ಕೆಲಸ ಮಾಡಿಕೊಂಡು ಬರ್ತಾನೆ ಕಲ್ಲು ತೆಗೆಯೋದು ಅಲ್ಲಿಲ್ಲೂ ಹೊಡೆಯೋದು ಏನಾದರೂ ಆ ತುಂಟ ಕೆಲಸವನ್ನು ತೋರಿಸ್ತಾ ಇದ್ದಾನೆ ನೇರ ಬಂದು ಅಜ್ಜಿ ಹತ್ರನೇ ಬರ್ತಾನೆ ಅಜ್ಜಿ ಕೇಳ್ತಾಳೆ ಸಾಯಂಕಾಲ ಆಗಿದೆ ಸುಮಾರು ಐದಾರು ಗಂಟೆ ಆಗಿದೆ ಸಾಯಂಕಾಲದ ಸಮಯ ನಿನ್ನ ಅಮ್ಮ ಇಲ್ಲಿ ಹೆದರಿಕೆ ಆಗೋದಿಲ್ವಾ ಹಾಂ ಒಬ್ಬನೇ ಏನು ಇಲ್ಲಿ ಎಲ್ಲಿ ತಿರುಗಾಡ್ತಿದ್ದೀಯಾ ಅಂತೇಳಿ ಕೇಳ್ತಾಳೆ ಅಜ್ಜಿ ಆ ಹುಡುಗನ ಹತ್ರ ಬಾಲಕಂತಾನೆ ಅಮ್ಮ ಇಲ್ಲೇ ಇದ್ದಾಳೆ ನನಗೇನು ಹೆದರಿಕೆ ಏನಿಲ್ಲ ನನಗೆ ಅಜ್ಜಿ ನಾನೊಂದು ಕೇಳಲ್ಲ ನಿನ್ನಲ್ಲಿ ಅಂತ ಕೇಳ್ತಾನೆ ಧಾರಾಳವಾಗಿ ಕೇಳು ಮಗು ಅಂತೇಳಿ ಅಜ್ಜಿ ಹೇಳ್ತಾಳೆ ಮತ್ತೆ ಅದೇ ವಿಚಾರ ನನಗೆ ಆ ಕೊಡೆ ಕೊಡ್ತೀಯಾ ಅಂತೇಳಿ ಅಜ್ಜಿ ಹೇಳ್ತಾಳೆ ನಿನ್ಗೆ ಕೊಡೆ ಇಲ್ವಾ ಆ ಬಾಲಕಂತಾನೆ ಇಲ್ಲ ಅಜ್ಜಿ ನನಗೆ ಕೊಡೆಯಿದ್ರೆ ನಾನು ಯಾಕೆ ನಿನ್ನನ್ನು ಕೇಳ್ತೇನೆ ನನ್ನ ಹತ್ರ ಕೊಡೆಯಿಲ್ಲ ಅದಕ್ಕೋಸ್ಕರ ನಾನು ನಿನ್ನನ್ನು ಕೇಳ್ತಿದ್ದೇನೆ ಅಂತೇಳಿ ಹೇಳ್ತಾನೆ ಬಾಲಕ ಅಜ್ಜಿ ಅಂತಾಳೆ ನೀನು ಸಣ್ಣ ಮಗು ಇದನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಬಿಡಿಸಿಕೊಂಡು ನಡಿಲಿಕ್ಕೆ ನೀನಿಂದ ಆಗ್ಲಿಕ್ಕಿಲ್ಲ ನಿನ್ನ ಅಮ್ಮನನ್ನು ಕರ್ತ್ಕೊಂಡು ಬಾ ನಿನ್ನ ಅಮ್ಮನ ಹತ್ರ ಇಲ್ಲ ನಿನ್ನ ಅಮ್ಮನಿಗೆ ಹೇಳು ಮಕ್ಕಳಿಗೆ ಸಣ್ಣ ಕೊಡೆ ಬೇಕಾಗೋದು ಇಷ್ಟು ದೊಡ್ಡ ಕೊಡೆ ಮಕ್ಕಳಿಗೆ ಉಪಯೋಗಕ್ಕೆ ಬರೋದಿಲ್ಲ ನಿನ್ಗೆ ಅಮ್ಮನ ಹತ್ರ ಹೇಳಿ ಒಂದು ಸಣ್ಣ ಕೊಡೆ ಖರೀದಿ ಮಾಡಿಕೊ ಅಂತೇಳಿ ಹೇಳಿದ್ಲು ಆ ಬಾಲಕ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಕೊಡೋದಾದರೆ ಈ ಕೊಡೆನೇ ಬೇಕು ನನಗೆ ಈ ಕೊಡೆ ತುಂಬ ಇಷ್ಟ ಆಗಿದೆ ನನಗೆ ಈ ಕೊಡೆನೇ ಬೇಕು ಅಂತೇಳಿ ಆ ಬಾಲಕಂತನೇ ಅಜ್ಜ ಅಂತೇಳೆ ನಾನು ನಿನಗೆ ಇದನ್ನು ಕೊಟ್ಟು ಬಿಟ್ರೆ ಮತ್ತೆ ನಾನೇಗಪ್ಪ ಅಲ್ಲಿಲಿ ಸುತ್ತಬೇಕಾದ್ರೆ ನನಗೆ ಕೊಡಿಲದಿದ್ರೆ ನಾವು ಮುದುಕರಲ್ವಾ ಬೇಗ ನಮಗೆ ಶೀತ ಆಗ್ತದೆ ಮತ್ತೆ ಶೀತ ಆದ್ಮೇಲೆ ಚಳಿ ಜ್ವರ ಒಂದೊಂದು ಕಫ ಈಗ ಒಂದೊಂದು ಆಗ್ತದೆ ನಮ್ಗೆ ವಯಸ್ಸಾದವರಲ್ವಾ ನಾವು ನಮಗೆಲ್ಲ ಮಳೆ ವಾತಾವರಣದಲ್ಲಿ ಸ್ವಲ್ಪ ಏರುಪೇರಾದ್ರೂ ನಮ್ಮಲ್ಲಿ ನಮ್ಮ ಶರೀರದಲ್ಲಿ ತುಂಬ ಬದಲಾವಣೆ ಆಗ್ತದೆ ಹಾಗೆಲ್ಲ ಅಜ್ಜಿ ಆ ಬಾಲಕನಲ್ಲಿ ವಿವರಿಸ್ತಿದ್ದಾಳೆ ಬಾಲಕಂತಾನೆ ನಿಮಗೆ ಸುತ್ತಲಿಕ್ಕೆ ನಿಮ್ಮ ಮನೇಲಿ ತುಂಬ ಕೊಡೆ ಉಂಟಲ್ಲ ಮತ್ತು ಈ ಒಂದು ಕೊಡೆ ನನಗೆ ಕೊಟ್ಟು ಬಿಟ್ಟರೆ ಏನಾಗ್ತದೆ ನಿಮಗೆ ಈ ಒಂದು ಕೊಡೆ ನಮಗೆ ಕೊಟ್ಟುಬಿಡಿ ಅಂತೇಳಿ ಅಜ್ಜಿಗೆ ಆಕ್ಷರ್ಯ ಇವರ ಮನೇಲಿ ತುಂಬ ಕೊಡೆ ಉಂಟು ಅಂತ ಈ ಮಗುವಿಗೆ ಗೊತ್ತು ಈ ಸಣ್ಣ ಬಾಲಕ ಕೇಳಿಬಿಡ್ತಾಳೆ ಅಚ್ಚರಿಯಿಂದ ಕೇಳ್ತಾಳೆ ಹೌದು ನಮ್ಮ ಮನೇಲಿ ಕೊಡೆ ತುಂಬ ಉಂಟು ಅಂತ ನಿನಗೇ ಗೊತ್ತು ಅಂತೇಳಿ ಬಾಲಕ ಅಂತ ಅದೆಲ್ಲ ನಮ್ಗೆ ಗೊತ್ತು ನಿಮ್ಮ ಮನೇಲಿ ತುಂಬ ಕೊಡೆ ಉಂಟು ನೀವು ಮತ್ತೆ ಆ ಕಡೆ ಗಿಡದಿರ್ಬೇಕಾದ್ರೆ ಮತ್ತೆ ಮನೆಯಿಂದ ಇನ್ನೊಂದು ಕೂಡ ತಗೊಂಡು ಬನ್ನಿ ಅಂತೇಳಿ ಅವ್ಳು ಹೇಳ್ತಾಳೆ ನಾನು ಭಜನೆಗೆ ಕೂತಿದ್ದೇನಪ್ಪ ಮತ್ತೆ ಮತ್ತೆ ಮನೆಗೆ ಹೋಗ್ಲಿಕ್ಕಿಲ್ಲ ನಲವತ್ತೊಂದು ದಿನ ನಾವು ಇಲ್ಲೇ ಇರ್ತೇವೆ ನಾವು ಈ ವ್ರತ ಮುಗಿಯುವವರೆಗೆ ಹೋಗ್ಲಿಕ್ಕಿಲ್ಲ ನಿಮ್ಗೆ ಗೊತ್ತಿಲ್ವೇ ಇದು ಗುರುವಾರದ ನಿಯಮಗಳು ನಾವೆಲ್ಲೇ ಇದ್ದು ದಿನಾ ಗುರುವಾಯಪ್ಪನ ದರ್ಶನ ಮಾಡಿಕೊಂಡು ನಾವು ಇಲ್ಲೇ ಇಲ್ಲೇ ಇರಬೇಕು ಅಂತೇಳಿ ಮತ್ತೆ ಮನೆಗೆ ಹೋಗ್ಲಿಕ್ಕಿಲ್ಲ ಮಧ್ಯದಲ್ಲಿ ಅಂತೇಳಿ ಹೇಳ್ತಾಳೆ ಹಾಗೆ ಮಾತಾಡಿ ಆಚೆಚೆ ನೋಡುವಾಗ ಮತ್ತೆ ಆ ಬಾಲಕ ಅಲ್ಲಿಂದ ಹೋಗಿಬಿಟ್ಟ ಅಜ್ಜಿ ಮನಸ್ಸಲ್ಲಿ ಚಿಂತಿಸ್ತಾಳೆ ಒಂದು ವೇಳೆ ಈ ಕೊಡೆ ಕೇಳುವ ವ್ಯಕ್ತಿ ಒಂದು ವೇಳೆ ದೇವರಾಗಿರ್ಬೋದಾ ಹತ್ರದವಳ ಅವಳ ಹತ್ರ ಕೇಳ್ತಾಳೆ ಅಜ್ಜಿ ಒಂದು ವೇಳೆ ಇದು ಅದು ಗುರುವಾರಪ್ಪನಾಗಿರ್ಬೋದಾ ಈ ಕೊಡೆ ಕೇಳ್ತಾ ಇರೋದು ನನ್ನ ಹತ್ರ ಆ ಸಣ್ಣ ಬಾಲಕ ಆದರೆ ಈ ಕೊಡೆ ತಗೊಂಡು ಅವ ಏನು ಮಾಡ್ತಾನೆ ಈ ಕೊಡೆ ತಗೊಂಡು ಅವನಿಗೆ ಏನು ಉಪಯೋಗ ಉಂಟು ಈ ಕೊಡ ಕೊಡೆಯಿಂದ ಅಂತೇಳಿ ಅಜ್ಜಿ ಅವರ ಹತ್ರ ಮಾತಾಡ್ತಿದ್ದಾಳೆ ಒಬ್ಬರೊಬ್ಬರ ಹತ್ರ ಅವನಿಗೆ ಒಂದು ವೇಳೆ ದೇವರೇ ಆದರೆ ಅವನಿಗೆ ಈ ಕೊಡೆ ದೊಡ್ಡ ವಿಚಾರವೇ ಅಲ್ಲ ಗೋಪ ಗೋಪಿಯರಿಗೋಸ್ಕರ ಗೋವರ್ಧನವನ್ನೇ ಕೊಡೆಯಾಗಿ ಎತ್ತಿದವ ಅವನಿಗೆ ಈ ಒಂದು ಕೊಡೆಯನ್ನು ಎತ್ಕೊಂಡು ಹೋಗೋದು ದೊಡ್ಡ ವಿಚಾರ ಅಲ್ಲ ಆದರೆ ಅವ ಬಿಡಿಸೋದೆಲ್ಲ ನೋಡುವಾಗ ಕೊಡೆಯು ಕಷ್ಟಪಡ್ತಿದ್ದಾಳೆ ಸಣ್ಣ ಮಗು ಅದನ್ನು ಬಿಡಿಸಿ ನೋಡ್ತಾನೆ ಅದರ ಅದನ್ನು ಕಟ್ಟಿ ನೋಡ್ತಾನೆ ಏನೇನೋ ಮಾಡ್ತಾನೆ ನನಗನ್ನಿಸ್ತದೆ ಸಣ್ಣ ಆ ಸಣ್ಣ ಕೈಗಳಿಗೆ ಇಷ್ಟೊಂದು ದೊಡ್ಡ ಕೊಡೆ ತುಂಬ ಕಷ್ಟ ಇದನ್ನು ಇಟ್ಕೊಂಡು ತಿರುಗೋದು ಆದರೆ ಬಂದು ಬಂದು ನನ್ನ ಹತ್ರ ಕೇಳ್ತಾ ಇರ್ತಾನೆ ನಿಮಗೆ ಏನಿಸ್ತದೆ ಅಂಥೇಳಿ ಆ ಅಜ್ಜಿ ಅವರ ಹತ್ರ ಕೇಳ್ತಾಳೆ ಅವರಂತಾರೆ ಅಜ್ಜಿ ನಿನಗೆ ಮೊಮ್ಮಕ್ಕಳೊಟ್ಟಿಗೆ ಆಟ ಆಡಿ ಆಟ ಆಡಿ ಆಟಾಡಿ ಅದೇ ಚಿಂತೆ ನಿನಗೆ ನಾನು ನಾವು ಇಷ್ಟವರೆಗೆ ನಾವು ನೋಡಲೇ ಇಲ್ಲ ನಿನ್ನ ಹತ್ರ ಆ ಬಾಲಕ ಬಂದು ಮಾತಾಡೋದಾಗಲಿ ಈ ಕೊಡೆಗೋಸ್ಕರ ಹತ್ರ ಜಗಳ ಮಾಡೋದಾಗಲಿ ನಾವು ನೋಡಲೇ ಇಲ್ಲಲ್ಲ ಅವರಂತಾರೆ ನೀನು ಇನ್ನೂ ಮನೆಯಲ್ಲೇ ಇದ್ಯಾ ಆ ಮನೆಯ ಒಂದು ವಾತಾವರಣದಲ್ಲಿ ಇದ್ದಿದ್ದು ನಿನಗೆ ಇಲ್ಲಿ ಬಂದ ಮೇಲೆ ಕೂಡ ನಿನ್ನ ಮೊಮ್ಮಕ್ಕಳ ಧ್ಯಾನ ಆಗ್ತಾ ಉಂಟು ಮನಸ್ಸಲ್ಲಿಗೆ ಹೋಗ್ತಾ ಉಂಟು ಆದ ಕಾರಣ ನೀನು ಮತ್ತೆ ಮತ್ತೆ ಅವರನ್ನ ಆಲೋಚನೆ ಮಾಡಿ ಆ ಸಣ್ಣ ಆಚೆಚಿ ತಿರುಗುವ ಮಕ್ಕಳನ್ನು ನೋಡಿ ನಿನಗೆ ಆ ಮೊಮ್ಮಕ್ಕಳ ಯೋಚನೆ ಬರ್ತಾ ಉಂಟು ಹಾಗೆಲ್ಲ ಹೇಳ್ತಾರೆ ಅಜ್ಜಿ ಅಂತಾಳೆ ಇಲ್ಲೆಲ್ಲ ನನ್ನ ಮೊಮ್ಮಕ್ಕಳೊಟ್ಟಿಗೆ ಮಾತಾಡೋ ನನಗೆ ಇಷ್ಟೊಂದು ಸಂತೋಷದ ಒಂದು ಅನುಭವ ಆಗ್ತಾ ಇಲ್ಲ ಆದರೆ ಏನು ಆ ಬಾಲಕನ ನೋಟ ಆ ಮಾತಾಡುವ ಶೈಲಿ ಅದೆಲ್ಲ ನೋಡುವಾಗ ಆ ಬಾಲಕನನ್ನು ಹಿಡಿದು ಇಲ್ಲೇ ಇಟ್ಕೊಳ್ಳೋ ಅನ್ನಿಸ್ತಾ ಉಂಟು ಒಂದು ವೇಳೆ ಅದು ಗುರುವಾರಪ್ಪ ಆಗಿರ್ಬೋದಾ ಒಂದು ವೇಳೆ ಶ್ರೀಕೃಷ್ಣ ನಮ್ಮ ಗುರುವಾರ ಕೃಷ್ಣನೇ ಆಗಿರ್ಬೋದಾ ಇದು ಹಾಗೇಗೆಲ್ಲ ಅಜ್ಜಿ ಹೇಳ್ತಿದ್ದಾಳೆ ಆದರೆ ಆಚೆಚೆ ನೋಡುವಾಗ ಮತ್ತೆ ಹುಡುಗ ಇಲ್ಲ ಮತ್ತೆ ಆ ಹುಡುಗ ಇಲ್ಲದಾಗ ಮತ್ತು ಅಜ್ಜಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಾಮಸ್ಮರಣೆ ಮಾಡ್ತಾ ಇದ್ದಾಳೆ ನಾಮಸ್ಮರಣೆ ಮಾಡ್ತಾ ಇದ್ದಾಗ ಮತ್ತೆ ಆ ಹುಡುಗ ಬರ್ತಾನೆ ಮತ್ತೆ ದೂರದಿಂದ ನೋಡುಗ ಆ ಹುಡುಗನೇ ನೋಡ್ತಾ ಇದ್ದಾಳೆ ನೇರವಾಗಿ ಇವ ಇವಳ ಹತ್ತಿರ ಬಂದಿದ್ದಾನೆ ಬಂದ ಒಮ್ಮೆ ಓಪನ್ ಮಾಡಿ ನೋಡೋದು ಮತ್ತೆ ಒಮ್ಮೆ ಮುಚ್ಚೋದು ಅಜ್ಜಿ ಹತ್ರ ಅದನ್ನು ಓಪನ್ ಮಾಡಿ ಕೊಡು ಅಂತ ಹೇಳೋದು ಒಮ್ಮೆ ಇಟ್ಕೊಳ್ಳೋದು ಒಮ್ಮೆ ಅದನ್ನು ಸುತ್ತೋದು ಏನೇನೋ ಮಾಡ್ತಿದ್ದಾನೆ ಅಜ್ಜಿ ಕೇಳಿದ್ಲು ಮೊನ್ನೆ ನೀನೊಂದು ಬಟ್ಟೆ ಹಾಕ್ಕೊಂಡು ಬಂದಿದ್ದೀಯಲ್ಲ ಒಂದು ರೇಷ್ಮೆ ದೋತಿ ಆ ದೋತಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತೇಳಿದ್ಲು ಯಾರು ಕೊಟ್ಟಿರೋದು ನಿನಗೆ ಅಂತೇಳಿ ನಾನದು ದೇವರಿಗೆ ಕೊಟ್ಟಿದ್ದೆ ಮೇಲ್ಶಾಂತಿ ಅಂದರೆ ಅರ್ಚಕರು ನಿನಗೆ ಕೊಟ್ಟ್ರಾ ಅಂತ ಕೇಳಿದ್ರು ಆ ಅರ್ಚಕರು ನನಗೆ ಕೊಟ್ಟರು ಅಂತ ಹೇಳಿದರು ಅರ್ಚಕರಾದ್ರೆ ನಿಮ್ಮ ಸಂಬಂಧಿಕರ ಅರ್ಚಕರು ನಿಮ್ಗೆ ಏನಾಗಬೇಕು ಅಂತ ಕೇಳಿದರು ಅವನನ್ನು ಅರ್ಚಕರು ಈಗ ಈಗಿದ್ದಲ್ಲ ಅರ್ಚಕರು ಅವ್ರು ನನಗೆ ತುಂಬ ಫ್ರೆಂಡ್ ಅವರು ನಮಗೆ ತುಂಬ ಪರಿಚಯ ನಮಗೆ ತುಂಬ ಹತ್ತಿರದ ಸಂಬಂಧ ನನಗೂ ಆ ಅರ್ಚಕರಿಗೂ ಯಾವಾಗ ದೇವಸ್ಥಾನಕ್ಕೆ ಬರುವಾಗ ಏನಾದರೂ ನನಗೆ ತಕೊಂಡು ಬರ್ತಾರೆ ಅಂತೇಳಿ ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಖಾಲಿ ಕೈಲು ಬರೋದೇ ಇಲ್ಲ ಇಷ್ಟು ಆ ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರೂ ತೊಗೊಂಡು ಬರ್ತಾರೆ ನನಗೋಸ್ಕರ ಅರ್ಚಕರು ಅಂತ ಹೇಳಿದರು ಇವಳು ಅನ್ನಿಸಿದ್ಲು ಪಾಪ ಈ ಸಣ್ಣ ಮಗುವಿಗೆ ಈ ಗ್ರಾಮರ್ ಗೊತ್ತಾಗದೆ ದೇವಸ್ಥಾನಕ್ಕೆ ಬರುವಾಗ ಏನಾದರೂ ತಕೊಂಡು ಬರ್ತಾರೆ ಅಂತ ಹೇಳ್ತಾ ಉಂಟು ಹೇಳಬೇಕಾದದ್ದು ಏನದು ಅವರು ದೇವಸ್ಥಾನದಿಂದ ಬ ದೇವಸ್ಥಾನದಿಂದ ಬರುವಾಗ ಏನಾದರೂ ನನಗೆ ತಕೊಂಡು ಅಂತ ಹೇಳಬೇಕಿತ್ತು ಅಂತ ಇವಳ ಆಲೋಚನೆ ಅವಳಿಗೆ ಗೊತ್ತಿಲ್ಲ ಇದು ನವ ವ್ಯಾಕರಣ ಪಂಡಿತನಾದ ಹನುಮಂತನಿಗೂ ಅಪ್ಪ ಅಂತೇಳಿ ಇವ ಜಗತ್ತಿಗೆ ತಂದೆ ಅಂತ ಅವನಿ ಅವಳಿಗೆ ಗೊತ್ತಾಗ್ಲಿಲ್ಲ ಹಾಗೇನಾದರೂ ಮಗು ಹೀಗೆ ಆ ವ್ಯಾಕರಣ ಇಲ್ಲದ ಮಾತುಗಳು ಆಚೆ ಈಚೆ ಮಾತು ಮಾತಾಡೋದು ಅಂತ ನೆನೆಸ್ಕೊಂಡು ನಗ್ತಾ ಇರ್ತಾಳೆ ನಗ್ತಾ ಇರುವಾಗ ಏನಂತೀಯೋ ನನಗೆ ಮೇಲ್ಶಾಂತಿ ತುಂಬ ಪರಿಚಯ ಬೇಕಾದ ನಾನು ಮೇಲ್ಶಾಂತಿಯವ್ರ ಹೆಸರು ಹೇಳಿ ಅಂತೇಳಿ ಆ ಮೇಲ್ಶಾಂತಿಯ ಹೆಸರು ಅವರ ಮನೆಯವರ ಹೆಸರು ಮತ್ತು ಹೀಗೆ ಬೇರೆ ಬೇರೆ ಅಡುಗೆ ಮಾಡೋವ್ರದ್ದು ಹೆಸರು ಎಲ್ಲ ಹೆಸರು ಗೊತ್ತು ಅಜ್ಜಿಗೆ ಅಕ್ಷರ ಇಷ್ಟೊಂದು ಹೆಸರು ಎಲ್ಲಿ ನೆನಪಲ್ಲಿ ಇಟ್ಟಿದ್ದಿ ಎಲ್ಲ ಏನೆಲ್ಲ ಮಾಡ್ತಿದ್ದಾರೆ ಅಂತ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತೇಳಿ ಎಲ್ಲರೂ ಏನೇನು ಮಾಡ್ತಾರೆ ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಅಂತೇಳಿ ಆ ಮಗು ಹೇಳ್ತಾ ಉಂಟು ಆ ಸಮಯದಲ್ಲಿ ಒಂದು ದೊಡ್ಡ ಮಳೆ ಬರ್ತದೆ ಮಳೆ ಬಂದಾಗ ಈ ಬಾಲಕನಿಗೆ ತುಂಬ ಖುಷಿ ಆ ಕೊಡೆಯೂ ಇದು ಈ ಕೊಡೆಯನ್ನು ಬಿಡಿಸಿಕೊಡು ನನಗೆ ಕೊಡೆಯನ್ನು ಬಿಡಿಸ್ಕೊಡು ಅಂತ ಕೇಳಿದ ಆ ಅಜ್ಜಿ ಪಾಪ ಆ ಕೊಡೆಯನ್ನು ಬಿಡಿಸಿಕೊಟ್ಲು ಬಿಡಿಸಿಕೊಟ್ಟು ಹಿಡಿಯುವಷ್ಟು ಶಕ್ತಿ ಸಾಕಾಗ್ತಿಲ್ಲ ಸಣ್ಣ ಹುಡುಗ ಅಜ್ಜಿ ಅಜ್ಜಿ ಮತ್ತೆ ಆ ಕೊಡೆಯನ್ನು ಅಜ್ಜಿ ಹಿಡಿದುಕೊಂಡ್ಲು ಅದರ ಕೆಳಗಡೆ ನಿಂತು ಆಕಾಶವನ್ನು ನೋಡಿ ಆಹಾ ಎಷ್ಟು ಚೆನ್ನಾಗುಂಟಲ್ಲ ಮಳೆ ಬರೋದು ಎಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದಲ್ಲ ಮಳೆಯಲ್ಲಿ ಆಟ ಆಡಲಿಕ್ಕೆ ಆಗ್ತದೆ ಅಂತೇಳಿ ಕೊಡೆಯ ಕೆಳಗಡೆ ನಿಂತುಕೊಂಡು ಆಕಾಶವನ್ನು ನೋಡ್ತಾ ಅಜ್ಜಿ ಮತ್ತೆ ಆ ಮಗು ಇಬ್ಬರು ನಿಂತು ನೋಡ್ತಿದ್ದಾರೆ ಇನ್ನು ಒಂದೊಂದೇ ಆ ಪುಟ್ಟ ಕೈಗಳು ಆ ಮಗುವನ್ನ ಆ ಮಗು ಸಂತೋಷ ಪಡೋದನ್ನ ಅಜ್ಜಿ ಅಜ್ಜಿಯ ಒಂದು ಕೈ ಅಜ್ಜಿಯ ಕುತ್ತಿಗೆಗೆ ಹಾಕೊಂಡು ಒಂದು ಕೈಯಲ್ಲಿ ಆ ಕೊಡೆ ನೀಡ್ಕೊಂಡು ಅಜ್ಜಿ ಕೂಡ ಒಂದು ಒಂದು ಕೈಯಲ್ಲಿ ಆ ಮಗುವಿನ ಇಟ್ಕೊಂಡು ಒಂದು ಕೈಯಲ್ಲಿ ಆ ಕೊಡೆ ನೀಡ್ಕೊಂಡು ಇಬ್ಬರು ಸೇರಿ ಆ ಒಂದು ಕೊಡೆ ನೀಡ್ಕೊಂಡಿದ್ದಾರೆ ಅಜ್ಜಿಯ ಕುತ್ತಿಗೆ ಮೇಲೆ ಈ ಮಗುವಿನ ಕೈ ಮಗುವಿನ ಸೊಂಟದತ್ರ ಅಜ್ಜಿಯ ಕೈ ಇಬ್ಬರು ಆಕಾಶ ನೋಡ್ತಾ ಮಗು ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾ ಉಂಟು ಅದು ಆಕಾಶದಿಂದ ಒಂದು ಶಬ್ದ ಬರ್ತದೆ ನೋಡು ಬಡ ಬಡ ಅಂತೇಳಿ ಅದೀಗ ಬರೋದಿಲ್ವಾ ಅಂತ ಕೇಳ್ತಾಳೆ ಮಗು ಇಲ್ಲಪ್ಪ ಆ ಗುಡುಗುಗಳು ನೋಡು ಅದು ಗುಡುಗು ಅಂತಾರೆ ಅದು ಈಗ ಬರಲ್ಲ ರಾತ್ರಿ ನಮಗೆ ಕಾಣ್ತದೆ ಈಗ ಕಾಣ್ ನೋಡ್ಲಿಕ್ಕೆ ಸಿಗೋಲ್ಲ ಅಂತೇಳಿ ಇಲ್ಲೆಲ್ಲ ಅದೊಂದು ಸೂರ್ಯದಂತೆ ರಾತ್ರಿ ಒಂದು ಬೆಳಕು ಬರ್ತದೆ ನೋಡು ಅದೆಲ್ಲ ಬರುದಿಲ್ವ ಇವಾಗ ಆಹಾ ಅದು ಮಿಂಚಿನ ಬೆಳಕು ಅದು ಈಗ ಬರಲ್ಲ ಮಗು ಅದು ರಾತ್ರಿ ಆದರೆ ನಾವು ನೋಡ್ಬೋದು ಮತ್ತು ಈಗೇನು ನೋಡ್ಬೋದು ಈಗ ಕೆಲವೊಮ್ಮೆ ಬಿಸಿಲು ಬಂದರೆ ಕಾಮನ್ ಬಿಲ್ಲು ಬರ್ತದೆ ನೋಡೋಕ್ಕೆ ಚೆನ್ನಾಗಿರ್ತದೆ ಬಣ್ಣ ಬಣ್ಣ ಇರ್ತದೆ ಅಥವಾ ರಾತ್ರಿ ಆದರೆ ಚಂದ್ರನನ್ನು ನೋಡ್ಬೋದು ಹಗಲಾದರೆ ಸೂರ್ಯನನ್ನು ನೋಡ್ಬೋದು ಮತ್ತು ನಕ್ಷತ್ರಗಳಲ್ಲಿರ್ತದೆ ಕಿಲೋಮೆ ಧೂಮಕಿಯು ಬರ್ತದೆ ಅದೆಲ್ಲ ನೋಡಿಕೊಂಡು ಆಕಾಶವನ್ನು ನೋಡಿಕೊಂಡು ಆಹಾ ಈ ಮಳೆಯಲ್ಲಿ ಒದ್ದೆ ಆಗುತ್ತಾ ಒಂದು ಕೊಡೆ ಹಿಡ್ಕೊಂಡು ಅಲ್ಲಲ್ಲಿ ಸ್ವಲ್ಪ ಒದ್ದೆ ಆಗಿ ತಗೊಂಡು ಈ ಮಳೆ ನೀರಲ್ಲೇ ಸ್ವಲ್ಪ ಆಟ ಆಡ್ತಿದ್ರೆ ಎಷ್ಟು ಖುಷಿ ಆಗ್ತದಲ್ಲ ಅಂತೇಳಿ ಆ ಪುಟ್ಟ ಪುಟ್ಟ ಕೈಗಳು ಮೇಲೆ ಆ ಕಡೆ ಈ ಕಡೆ ಹೋಗೋಣ ಇಲ್ಲಿ ಹೋಗೋಣ ಅಂತೇಳಿ ಕೊಡೆ ಹಿಡ್ಕೊಂಡು ಮಳೆ ಆ ಮಳೆಯ ಮಧ್ಯದಲ್ಲಿ ತಿರುಗಿಸ್ತಾ ಉಂಟು ಈ ಅಜ್ಜಿಯನ್ನು ಸರಿ ಅಜ್ಜಿ ಮಕ್ಕಳಿಗೆ ಒಂದು ಕಡೆ ನಿಂತರೆ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳಲ್ಲ ಅಲ್ಲಿ ಆ ಕಡೆ ಎದುರುಗಿಲ್ಲಿ ತೋರಿಸ್ತಾರೆ ಅಲ್ಲಿ ಹೋಗೋಣ ಅಂತೇಳಿ ಮತ್ತೆ ಅಲ್ಲಿ ಹೋದ್ಮೇಲೆ ಇನ್ನೊಂದು ಕಡೆ ತೋರಿಸ್ತಾರೆ ಅಲ್ಲಿ ಹೋಗೋಣ ಅಂಥೇಳಿ ಹೀಗೆ ಅಜ್ಜಿಯನ್ನು ಆಚೆ ಮಾಡ್ತಾ ಇದ್ದಾನೆ ಆಚೆಚೆ ಚಚೆ ತಿರುಗಿಸ್ತಿದ್ದಾನೆ ಅಜ್ಜಿ ಹೇಳಿದ್ಲು ನೀನಿನ್ನು ಹೋಗಬೇಡ ಮಗು ನೀರು ಮಳೆ ಹೋದ್ಮೇಲೆ ಹೋಗೋಣ ಮಳೆ ಹೋಗೋ ಹೊತ್ತಿಗೆ ನೀನು ಅಮ್ಮ ಕೂಡ ಹುಡುಕ್ಕೊಂಡು ಬರ್ತಾಳೆ ಮಗು ಎಲ್ಲಿ ಹೋಗಿದೆ ಅಂತೇಳಿ ಆಗ ನೀವು ಹೋಗೋಣ ಅಂತೇಳಿ ಸರಿ ಅಂತೇಳಿ ಅಜ್ಜಿಗೆ ಪಾಪ ಈ ಮಗು ಯಾರ ಮನೆಯ ಮಗು ಆಗಿರಬೇಕು ಅಥವಾ ಇದೇನೋ ದೇವರಾಗಿರ್ಬೋದಾ ಮತ್ತೆ ದೇವರಾದ್ರೆ ಈ ಕೊಡೆ ಈ ಕೊಡೆಗೋಸ್ಕರ ಎಷ್ಟು ಕಷ್ಟಪಡ್ತಾನೋ ಆದಿಶೇಷನನ್ನು ಕರೆದು ಬಿಟ್ಟರೆ ಹಾಗೇನೇ ಕವರ್ ಮಾಡಿಬಿಡ್ತಾನೆ ಮಳೆಯ ಒಂದು ಹನಿ ಕೂಡ ಬೀಳದಾಗೆ ಅವನು ನೋಡಿಕೊಳ್ತಾನೆ ಯಮನೆಯಿಂದ ಒಂದು ವಾಸ ಇವ ವಸುದೇವರು ಆ ಕಡೆ ಕೊಂಡೋಗ ಕೃಷ್ಣನನ್ನು ಆದಿಶೇಷ ಪೂರ್ತಿಯಾಗಿ ಅದನ್ನು ಕವರ್ ಮಾಡಿಕೊಂಡು ಮುಚ್ಚಿಸ್ಕೊಂಡು ಮಗುವಿಗೆ ಒಂದು ಸ್ಕೂಲ್ ನೀರಿನ ಹಣಿ ಬೀಳದಾಗೆ ಕರ್ಕೊಂಡೋಗಿದ್ದಾನೆ ಆ ಕಡೆ ಸೊ ಹಾಗೆ ಅಂದ್ಕೊಂಡು ಇಲ್ಲೆಲ್ಲ ಇದು ಯಾರ್ದೋ ಮನೆಯ ಮಗು ಎಷ್ಟು ಭಾಗ್ಯವಂತ ಭಾಗ್ಯವಂತರಾಗಿರಬೇಕು ಇಷ್ಟೊಂದು ಚಂದದ ಮಗುವನ್ನು ಮನೆಯಲ್ಲಿ ಬೆಳೆಸ್ಬೇಕಾದ್ರೆ ಅಂಥೇಳಿ ಆಲೋಚನೆ ಮಾಡ್ತಿದ್ದಾಳೆ ಹಾಗಾಗ ದೇವರು ಸರಿ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ ನಾನಿನ್ನ ಮನೆಗ್ ಕರ್ಕೊಂಡೋಗಿ ಬಿಡ್ಲಾ ಅಂತ ಕೇಳ್ತಾ ಇದ್ದಾಳೆ ಕೊಡೆ ಹಿಡಿದುಕೊಂಡೆ ನಾವು ಹೋಗೋಣ ಎಂತ ಈ ಮಗುವಿಗೆ ಕೊಡೆ ಮೇಲೆ ತುಂಬಾ ಆಶೆ ಉಂಟು ಅಂತ ಗೊತ್ತು ಕೊಡೆ ಹಿಡಿದುಕೊಂಡೆ ನಾನು ಇನ್ನ ಮನೆ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದ್ಲು ಮಗು ಇಳಿತು ಇಲ್ಲೆಲ್ಲ ಬೇಡ ನನಗೆ ದೇವಸ್ಥಾನದ ಹತ್ತಿರ ಹತ್ತಿರದ ಕರ್ಕೊಂಡು ಹೋಗು ಮಳೆ ಸ್ವಲ್ಪ ಕಡಿಮೆ ಆಯ್ತು ನೋಡು ಮಳೆ ನಿಂತಿದೆ ನನ್ನನ್ನು ಅಲ್ಲಿಯವರೆಗೆ ಅಂತಾಳೆ ಮತ್ತೆ ಆ ಮುದುಕಿ ಆ ಮಗುವನ್ನ ಎತ್ತುಕೊಂಡು ಆ ದೇವಸ್ಥಾನದ ಹತ್ತಿರ ಬಿಟ್ಟು ಬಿಟ್ಲು ದೇವಸ್ಥಾನದ ಹತ್ತಿರ ಬಿಟ್ಟಾಗ ಅಲ್ಲಿ ದೇವರದು ಶ್ರೀವಳ್ಳಿ ಉತ್ಸವ ಅಂದರೆ ಸಾಯಂಕಾಲ ಮತ್ತೆ ದೇವರೊಂದು ಏಳು ಗಂಟೆ ಹೊತ್ತಿಗೊಮ್ಮೆ ಹೊರಗೆ ಬರೋದು ದೇವರದ ದಿನನಿತ್ಯದ ಕಾರ್ಯಕ್ರಮ ಇರ್ತದೆ ಮತ್ತೆ ಒಂಬತ್ತುವರೆಗೆ ದೇವರು ಹೊರಗೆ ಬರ್ತಾರೆ ಹಾಗೆ ಆ ಶ್ರೀವಳ್ಳಿ ಉತ್ಸವ ನಡೀತಾ ಉಂಟು ಬೀದಿ ಸವಾರಿ ದೇವರು ಹೊರಗಡೆ ಬರಬೇಕು ಅಷ್ಟೊತ್ತಿಗೆ ಅಜ್ಜಿ ಮತ್ತೆ ಆ ಹುಡುಗನ ಬಗ್ಗೆನೇ ಚಿಂತೆ ಆ ಬಾಲಕನ ಬಗ್ಗೆನೇ ಚಿಂತೆ ಆ ಬಾಲಕನ ಮಾತುಕತೆ ಏನೋ ಒಂದು ತನಗೆ ಗೊತ್ತಿಲ್ಲದಂಥ ಒಂದು ಆನಂದ ಬರ್ತಾ ಉಂಟು ಒಳಗಡೆಯಿಂದ ಆ ಬಾಲಕನನ್ನು ನೋಡಿದಾಗ ಆ ಬಾಲಕ ಅವಳಲ್ಲಿ ಮಾತಾಡ್ತಿರುವಾಗ ಎಷ್ಟೋ ಮನೆಯಲ್ಲಿ ಎಷ್ಟೋ ಮೊಮ್ಮಕ್ಕಳನ್ನು ಆಟ ಆಡಿಸಿದ್ದೇನೆ ನೋಡಿದ್ದೇನೆ ಅಜ್ಜಿದು ದೊಡ್ಡ ಸಂತಾನ ಮನೆಯಲ್ಲಿ ಆದರೆ ಈ ರೀತಿ ಒಂದು ದಿವ್ಯ ಅನುಭವಗಳು ನನಗೆ ಅನಿಸಲೇ ಇಲ್ಲ ಆದರೆ ಈ ಬಾಲಕ ನನ್ನ ಮನಸ್ಸನ್ನು ಹುಚ್ಚು ಮಾಡ್ತಿದ್ದಾನೆ ಎಷ್ಟು ಖುಷಿಯಾಗ್ತಾ ಉಂಟು ಈ ಮುಗ್ದಾದ ಈ ಬಾಲಕನ ಒಟ್ಟಿಗೆ ಮಾತಾಡಬೇಕಾದ್ರೆ ಎಷ್ಟು ಆನಂದ ಆಗ್ತಾ ಉಂಟು ಈಗಿನ ಅಜ್ಜಿ ನೆನೆಯುತ್ತಾ ಇದ್ದಾಳೆ ಅಜ್ಜಿದು ನಲವತ್ತ ಒಂದನೇ ದಿನ ಅಂದರೆ ಈ ಒಂದು ಮಂಡಲ ವ್ರತದ ಸಮಯಗಳು ಮುಗಿತಾ ಉಂಟು ಹಾಗೆಯೇ ಮುಗಿಯುವ ದಿನ ಅಜ್ಜಿ ಆ ಅರ್ಚಕ್ರ ಪರಿಚಯದವರು ಇನ್ನು ಮನೆಗೆ ಹೋಗ್ತಿದ್ದಾಳೆ ಅಂತೇಳಿ ಪಾಪ ಅಜ್ಜಿಗೆ ಸ್ವಲ್ಪ ಪಾಯಸ ಮತ್ತು ಉಣ್ಯಪ್ಪ ಅಂತಾರೆ ಒಂದು ಅಪ್ಪ ಥರ ಇರ್ತದೆ ನೆಹ್ಯಪ್ಪದಾಗ ಸಣ್ಣದಿತ್ತು ಅವು ಸಿಹಿಯಾದ ಗುಳಿಯಪ್ಪ ಅಂತೇಳಿ ನಮ್ಮ ನಮ್ಮ ಇದರಲ್ಲಿ ಹೇಳ್ತೇವೆ ಹಾಗೆ ಆ ಉಣ್ಣಿಯಪ್ಪ ಮತ್ತು ಆಡೆ ಅಡು ನಾವು ಈ ಈ ನಾಗರ ಪಂಚಮಿಗೆಲ್ಲ ಮಾಡ್ತೇವೆ ನೋಡಿ ಈ ಇದರದ್ದು ಅರಶಿನ ಎಲೆಯಲ್ಲಿ ಅಕ್ಕಿ ಅಕ್ಕಿ ಹಿಟ್ಟನ್ನು ಅದರ ಮೇಲೆ ಬೆಲ್ಲ ತೆಂಗಿನಕಾಯಿ ಎಲ್ಲಚ್ಚಿಪುಡಿ ಎಲ್ಲ ಹಾಕಿ ಮುಚ್ಚಿ ಅದನ್ನು ಸ್ಟೀಮಲ್ಲಿ ಬಾಯ್ಲ್ ಮಾಡ್ತೇವೆ ಹಾಗೆ ಬಾಳೆ ಎಲೆಯನ್ನು ಸ್ವಲ್ಪ ಸುಟ್ಟು ಇದರಲ್ಲಿ ಬೆಂಕಿಯಲ್ಲಿ ಅದನ್ನು ಅದರೊಳಗಡೆ ಹಿಟ್ಟನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಅದರೊಳಗಡೆ ಬೆಲ್ಲ ತೆಂಗಿನ ತುರಿ ಮತ್ತು ಈ ಎಲೆ ಎಲ್ಲ ಹಾಕಿ ಮತ್ತದನ್ನು ಕಂಪ್ಲೀಟ್ ಫೋಲ್ಡ್ ಮಾಡಿ ಅದನ್ನು ಈ ಸ್ಟೀಮಲ್ಲಿ ಹವೆಯಲ್ಲಿ ಬೇಯಿಸ್ತಾರೆ ಬೇಯಿಸಿ ದೇವರಿಗೆ ಅರ್ಪಿಸ್ತಾರೆ ಅದು ಅಡೆ ಅಂತಾರೆ ಅಲ್ಲಿ ಹಾಗೆ ಅದೆಲ್ಲ ಅರ್ಚಕರು ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡು ಬಂದಿದ್ದಾಳೆ ಬಂದಾಗ ದೂರದಿಂದ ಮತ್ತೆ ಈ ಬಾಲಕ ಬರ್ತಿದ್ದಾನೆ ಈ ಬಾಲಕನನ್ನು ಮತ್ತೆ ನೋಡಿದ್ಲು ಬಾಬಾ ಇಲ್ಲಿಗೆ ಬಾ ಅಂತ ಕೇಳಿದ್ರು ಆವ ಬಾ ನನ್ನ ಹತ್ರ ಪಾಯಸ ಉಂಟು ಅಮ್ಮ 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 ಇಲ್ಲಿ ಅಮ್ಮ ಹತ್ರ ಅಮ್ಮನನ್ನು ಕರ್ಕೊಂಡು ಬಾ ನಿನಗೆ ಸ್ವಲ್ಪ ಪಾಯಸ ಕೊಡ್ತೇನೆ ಸ್ವಲ್ಪ ಈಗ ತಿನ್ನು ಮತ್ತೆ ರಾತ್ರಿ ಸ್ವಲ್ಪ ತಿನ್ನು ಗುರುವಾರಪ್ಪಂದು ಪ್ರಸಾದ ಉಣ್ಯಪ್ಪ ಉಂಟು ಆಡೆ ಉಂಟು ನೀನು ಕೊಡ್ತೇನೆ ಹ್ಞೂ ಇವಂತ ನನಗೆ ಯಾವುದು ಬೇಡ ಇದು ಯಾವುದು ಬೇಡ ನಾನು ಇದು ದಿನ ತಿಂತ ಇದ್ದೇನೆ ನನಗಿದು ಯಾವ್ದು ಬೇಡ ನನಗೆ ನೀನು ಕೊಡೆ ಕೊಡ್ತೀಯಾ ಹಾಂ ಕೊಡೆ ಕೊಡು ಅಂತೇಳಿ ಎಂತ ನೀ ಇನ್ನು ನೀನು ನಾಳೆ ಹೋಗ್ತೀಯ ಅಂತಲ್ಲ ನಾಳೆ ಹೋಗುವಾಗ ನನಗೆ ಕೊಡೆಯನ್ನು ಕೊಟ್ಟು ಹೋಗ್ತೀಯಾ ಅಂತೇಳಿ ಅಜ್ಜಿ ಅಕ್ಷರ್ಯ ನಾಳೆ ಹೋಗ್ತೇನೆ ಅಂತೇಳಿ ಯಾರು ಹೇಳಿದ್ ನಿನಗೆ ಅಂತೇಳಿ ಇಲ್ಲಲ್ಲ ನೀನು ಅರ್ಚಕರ ಹತ್ರ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ ನಾಳೆ ನೀನು ಊರಿಗೆ ಹೋಗ್ತೀಯಂತೆ ನಿಂದು ವ್ರತ ಎಲ್ಲ ಮುಗೀತು ಅಂತೇಳಿ ಅರ್ಚಕರು ನಿನಗೆ ಎಲ್ಲ ಕೊಟ್ಟದ್ದು ನಾನು ನೋಡಿದೆ ಅಂತೇಳಿ ಹಾಗಾದ್ರೆ ನೀನು ದಿನಾಲ್ ದೇವಸ್ಥಾನಕ್ಕೆ ಹಾಗಾದ್ರೆ ಯಾರೊಂದಿಗೆ ಬರ್ತೀಯ ಅಮ್ಮನೊಂದಿಗೆ ಬರ್ತೀಯ ಅಪ್ಪನೊಂದಿಗೆ ಬರ್ತೀಯ ಅಂತೇಳಿ ಮುದುಕಿ ಕೇಳ್ತಿದ್ದಾಳೆ ಇಲ್ಲ ನಾನು ಅಲ್ಲೇ ಇರ್ತೇನೆ ಅಂತ ಹೇಳಿದ್ದ ಹುಡುಗ ಅಲ್ಲೇ ಇರ್ತೀಯ ನಾನೇನೂ ಒಮ್ಮೆ ಕೂಡ ನೋಡಲಿಲ್ಲ ನಿಮ್ಮನ್ನು ಯಾವತ್ತು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರು ಹುಡುಗ ಹೇಳಿದ ನಿಮ್ಮನ್ನು ಯಾವತ್ತು ನೋಡ್ತಾ ಇದ್ದೇನೆ ಅಜ್ಜು ಹೇಳಿದ ನಾನು ನನ್ನ ಒಮ್ಮೆ ಸುಡ ನೋಡ್ಲಿಲ್ಲ ಅರ್ಚಕರನ್ನು ದಿನ ನೋಡ್ತೇನೆ ದಿನ ಮಾತಾಡಿಸ್ತೇನೆ ತುಂಬ ಸೇವರ ಆ ಹುಡುಗ ಹುಡುಗಂತಾನೆ ನಾನು ದಿನ ನೋಡ್ತೇನೆ ಎಷ್ಟು ಸಲ ನೋಡ್ತೇನೆ ಗೊತ್ತ ನಿನ್ನನ್ನು ಬೆಳಿಗ್ಗೆ ಮೂರು ಗಂಟೆಗೆ ಸ್ಥಾನಕ್ಕೆ ಹೋಗ್ತೀಯ ಕೊಳಕ್ಕೆ ಆಮೇಲೆ ಬಂದು ಆ ಸೇವೆಗೆ ನಿಲ್ತ್ಕೊಳ್ತೀಯ ನೈರ್ಮಲ್ಯ ಸೇವೆಗೆ ಅವಾಗೊಮ್ಮೆ ದರ್ಶನ ಮಾಡ್ತೀಯ ಆಗ ನಿನ್ನನ್ನು ನೋಡಿದ್ದೇನೆ ಮತ್ತು ಏಳು ಗಂಟೆಗೆ ಮೇಲೆ ದರ್ಶನ ಮಾಡ್ತೀಯ ಆಗನು ನೋಡಿದ್ದೇನೆ ಮತ್ತು ಊಟಕ್ಕೆ ಬರ್ತೀಯ ಅಲ್ಲಿಗೆ ನಂದು ಊಟ ಇದು ದೇವಸ್ಥಾನದಲ್ಲಿ ಅಡಿಗೆ ಆದಮೇಲೆ ದೇವರಿಗೆ ನೀವೇ ಆದಮೇಲೆ ಅಲ್ಲಿಗೆ ನೀನು ಊಟಕ್ಕೆ ಬರ್ತೀಯ ಆವಾಗ ನಾನು ನೋಡಿದ್ದೇನೆ ಹಾಗೆ ಒಳಗೆ ಎಷ್ಟೊತ್ತಿಗೆ ಎಷ್ಟು ದರ್ಶನಕ್ಕೆ ಬರ್ತಾಳ ಎಲ್ಲ ಸಮಯವನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನೀನು ಯಾರೊಟ್ಟಿಗೆ ಬರ್ತೀಯ ಅಮ್ಮನೊಟ್ಟಿಗೆ ಬರ್ತೀಯ ಆ ಅಪ್ಪನೊಟ್ಟಿಗೆ ಬರ್ತೀಯ ನಾನೇ ನಾನು ಒಂದು ದಿವಸ ನೋಡಲಿಲ್ಲಲ್ಲ ಅಂತೇಳಿ ಈ ಹೆಂಗಸಿಕೆ ನಿನ್ನ ನೋಡಿದ ನೆನಪೇ ಆಗ್ತಾ ಇಲ್ಲ ಅಂತೇಳಿ ಇವಳು ಹೇಳ್ತಿದ್ದಾಳೆ ಹುಡುಗಂತಾನೆ ನೀನು ಯಾವಾಗಲೂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ನೀನು ಯಾವಾಗಲೂ ನಾಮ ನಾಮಸ್ಮರಣೆ ಮಾಡ್ತಾ ಇರ್ತೀಯ ದೇವರ ಜಪ ಮಾಡ್ತಾ ಇರ್ತೀಯ ನಾನೇನನ್ನು ತುಂಬ ಸಲ ನೋಡಿದ್ದೇನೆ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನಿನಗೆ ಜಪಕ್ಕೆ ತೊಂದರೆ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಇರ್ತಿದ್ದೆ ಆದರೆ ಈ ಕೊಡೆ ನೋಡಿದ ಮೇಲೆ ನನಗೆ ಈ ಒಂದು ಬೇಕು ಅನ್ನಿಸ್ತಾ ಉಂಟು ನೀನು ಏನಾದರೂ ಮಾಡು ಹೋಗುವಾಗ ಈ ಕೊಡೆಯನ್ನು ಕೊಟ್ಟು ಹೋಗ್ತಾ ಹ್ಞೂ ನಿಮಗೆ ಮನ್ ಮನೆಗೆ ಮೂರು ಅಲ್ಲಿ ಹೋಗಲಿಕ್ಕೆ ನಿಮಗೆ ಮನೆಗೆ ನಿಮಗೆ ಮೂರು ದಿನ ಸಾಕಾಗ್ತದೆ ನಡ್ಕೊಂಡು ಹೋಗ್ಲಿಕ್ಕೆ ಮನೇಲಿ ಹೋದ್ಮೇಲೆ ಬೇಕಾದಷ್ಟು ಕೊಡೆ ಉಂಟು ಮೂರು ದಿನ ಒಂದೇ ಆದರೂ ಪರವಾಗಿಲ್ಲ ನನಗೆ ಈ ಕೊಡೆ ಮಾತ್ರ ಹೋಗೋ ಕೊಟ್ಟು ಕೊಟ್ಟು ನಮಗೆ ಕೊಟ್ಟು ಹೋಗು ಅಂತೇಳಿ ನನಗೆ ಕೊಟ್ಟು ಹೋಗು ಅಂತೇಳಿ ಆಗ ಅಜ್ಜಿ ಅಂತ ಹೇಳ ಸರಿ ನೀನು ಇಲ್ಲೇ ಇರ್ತೀಯಲ್ಲ ನೀನು ಏನು ಇರ್ತೀಯ ಅಂತೇಳಿ ನೀನು ಮಾಡ್ತಾ ಇರ್ತೀಯ ನಾನು ಇಲ್ಲೇ ಇರ್ತ್ಯಾ ನನ್ನನ್ನು ಯಾವತ್ತೂ ನೋಡ್ತಾ ಇರ್ತೀಯ ಅಂತ ಹೇಳ್ತೀಯಲ್ಲ ಇಲ್ಲಿ ನೀನು ಏನು ಮಾಡ್ತಿರ್ತೀ ಅಂತ ಕೇಳ್ತಾಳೆ ಅಜ್ಜಿ ಆ ನಿಮ್ಮಂಥವ್ರು ತುಂಬಾ ಮಂದಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲರೂ ನೋಡಿಕೊಂಡೇ ಇರ್ತೇನೆ ಮತ್ತೇನು ನನಗೆ ಬೇರೆ ಕೆಲಸ ಇಲ್ಲ ಮನೆಯಲ್ಲೆಲ್ಲ ಮಾಡಿ ನನಗೆ ಊಟ ಎಲ್ಲ ಕೊಡಿಸಿ ಶೃಂಗಾರ ಮಾಡಿ ಅಮ್ಮ ಕಳಿಸಿ ಬಿಡ್ತಾಳೆ ಕಳಿಸಿ ಬಿಟ್ಟ ಮೇಲೆ ಮತ್ತೆ ದಿನಾ ತಿರುಗುವ ಕೆಲಸ ನಿಮ್ಮಂಥ ಮುದುಕಿಯರು ಯುವಕರು ಯುವತಿಯರೆಲ್ಲ ಬರ್ತಾರೆ ಅಲ್ಲಿಗೆ ಎಲ್ಲರೂ ದೇವರ ಹತ್ರ ಭಕ್ತಿಯಲ್ಲಿ ಬರ್ತಾರೆ ನೋಡು ಭಜನೆಗೆ ಪೂಜೆಗೆಲ್ಲ ಕೂತ್ಕೊಳ್ತಾರೆ ದೇವರ ಸೇವೆಗೋಸ್ಕರ ಇಲ್ಲಿ ಇರ್ತಾರೆ ಅವರು ನೋಡ್ತಾ ಕೂತ್ಕೊಳ್ಳೋದು ನನ್ನ ಕೆಲಸ ಮತ್ತೆ ಅವರು ಹೋಗುವಾಗ ಅವರ ನೆನಪಿಗೋಸ್ಕರ ಏನಾದರೂ ಕೊಡ್ತಾರೆ ನನಗೆ ಅದನ್ನಷ್ಟೇ ಭದ್ರವಾಗಿ ಇಟ್ಕೊಳ್ತೇನೆ ಅದನ್ನು ಅಷ್ಟೇ ಪ್ರೀತಿಯಿಂದ ನಾನು ಇಟ್ಕೊಳ್ತೇನೆ ನನ್ನ ಕೈಯಲ್ಲಿ ತುಂಬ ಮುದುಕೆ ಅಂದ್ಲು ಅಯ್ಯೋ ನಾಳೆಯಿಂದ ನಾನು ಹೇಗಪ್ಪ ನನ್ನ ದಿನವನ್ನು ಕಳೆಯಲಿ ಇನ್ನನ್ನು ಮರಲಿಕ್ಕೆನೇ ಸಾಧ್ಯ ಇಲ್ಲ ನನಗೆ ಹೋಗ್ಬೇಕಂತ ಗುರುವಾರನ್ನು ಬಿಟ್ಟು ಹೋಗ್ಬೇಕು ಅಂತ ಮನಸ್ಸಿಲ್ಲ ಮಗು ಇನ್ನೊಂದು ಬಿಟ್ಟು ಹೋಗುದಂತೇಳಿ ನನ್ಗೆ ಆಲೋಚನೆ ಮಾಡೋಗ ಹೆದರಿಕೆ ಆಗ್ತಾ ಉಂಟು ಅಯ್ಯೋ ನಾಳೆ ನಾನು ನನ್ನ ಮಂಡಲ ವ್ರತ ಮುಗಿತದೆ ನಾಳೆ ನಾನು ಬೆಳಿಗ್ಗೆ ಹೊರಡಬೇಕು ನಮ್ಮ ಮನೆಗೆ ಒಮ್ಮೆ ನಾನು ಬೆಳಿಗ್ಗೆ ಬಂದು ಗುರುವಾರಪ್ಪನ ದರ್ಶನ ಮಾಡಿಕೊಂಡು ಶಿವಳ್ಳಿಯನ್ನು ನೋಡಿಕೊಂಡು ಅಂದ್ರೆ ಆ ದೇವರು ಆ ಬೀದಿ ಸವರಿ ಆಗುದನ್ನು ನೋಡಿಕೊಂಡು ನಾನು ಹೋಗ್ಬೇಕು ಆದ್ರೆ ನೆನೆಯುವಾಗ ನನಗೆ ಕಷ್ಟ ಆಗ್ತಾ ಉಂಟು ನನಗೆ ಮನಸ್ಸಲ್ಲಿ ದುಃಖ ಆಗ್ತಾ ಉಂಟು ನಾನು ಕೃಷ್ಣನ ಬಿಟ್ಟು ಹೋದ್ರೂ ಹೋಗ್ತೇನೆ ಬಟ್ ನಿನ್ನನ್ನು ಬಿಟ್ಟು ಹೋಗೋದಂತ ಹೇಳಿದ್ರೆ ನನಗೆ ಮನಸ್ಸಲ್ಲಿ ಮನೇಲಿ ಹೋದ್ರೂ ಕೂಡ ಹುಚ್ಚನಾಗ್ತೇನೆ ನಾನು ಹುಚ್ಚಿಯಾಗಿ ಬಿಡ್ತೇನೆ ಅಸು ನಿನ್ನನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ನೀನು ದಿನ ಬರೋದು ನನ್ನ ಹತ್ರ ಮಾತಾಡುವ ಆ ವಿಧಿ ವಿಧಾನಗಳು ಆ ಶೈಲಿ ಅಲ್ಲೆಲ್ಲ ಆ ನೋಟ ಎಲ್ಲ ನನ್ನ ಮನಸ್ಸಲ್ಲಿ ಆಗೇನೆ ನಿಂತು ಮಗು ನಾನು ಹೇಗೆ ಹೋಗಲಿ ನಿನ್ನನ್ನು ಬಿಟ್ಟು ಅದೇ ಆಲೋಚನೆ ಮಾಡ್ತಿದ್ದೇನೆ ಅಂತೇಳಿ ಅದೆಲ್ಲೂ ಗೊತ್ತಿಲ್ಲ ಹೋಗೋಗಿ ಮಾತ್ರ ಕೊಡೆ ಕೊಟ್ಟು ಹೋಗು ನನಗೂ ಆ ಅನಿಸ್ತಾ ಉಂಟು ಈ ಅಜ್ಜನ ಬಿಟ್ಟು ನನಗೆ ಹೋಗ್ಲಿಕ್ಕೆ ಆಗ್ತದಾ ಇರಲಿಕ್ಕೆ ಇರ್ಲಿಕ್ಕೆ ಇಲ್ಲಿ ಅಂತ ನಾನು ಕೂಡ ಆಲೋಚನೆ ಮಾಡ್ತಿದ್ದೇನೆ ತುಂಬ ಮಂದಿ ಹಾಗಂತಾರೆ ಮತ್ತೆ ಹೋದ್ಮೇಲೆಲ್ಲ ಮರೆತು ಬಿಡ್ತಾರೆ ಮಾ ಇಲ್ಲ ಮಗು ನಾನು ಆ ಆ ರೀತಿ ಅಜ್ಜಿ ಅಲ್ವೇ ಅಲ್ಲ ನಾನು ನಿನ್ನ ಮರೆತು ಹೋಗ ಮರೆತು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ನನ್ನ ಹೃದಯದಲ್ಲಿ ನೀನು ಕುಳಿತು ಬಿಟ್ಟಿದ್ಯಾ ನನಗೆ ಗುರುವಾರ ಅಂದರೆ ನೀನೇ ನಿನ್ನದೇ ಆಲೋಚನೆ ಬೇರೆ ಆಲೋಚನೆ ಬರೋದೇ ಇಲ್ಲ ನನಗೆ ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಗು ನಿನ್ನನ್ನು ಅಂತೆಲ್ಲ ಹೇಳ್ತಿದ್ದಾಳೆ ಸರಿ ಅಂತೇಳಿ ನಾಳೆ ಸಿಗೋಣ ಹಾಗಾದ್ರೆ ಅಂತೇಳಿ ಹುಡುಗ ಹೋಗಿದ್ದಾನೆ ನಾಳೆ ನಿಂದು ಮಂಡಲ ವೃತ್ತೆಲ್ಲ ಮುಗ್ದಾಗ ದರ್ಶನ ಮಾಡಿಕೊಂಡೆಲ್ಲ ಹೋಗೋದು ನೀನು ಹಾಂ ಸರಿ ಸರಿ ದರ್ಶನ ಮಾಡಿಕೊಂಡು ಹೋಗುವಾಗ ಮತ್ತೊಮ್ಮೆ ನಿನಗೆ ಸಿಗ್ತೇನೆ ಏನೆಲ್ಲ ನಿನ್ಗೆ ಬೇಡದುಂಟು ಎಲ್ಲ ನಾನು ಕೊಟ್ಟು ಬಿಡು ನಾನು ಇಟ್ಕೊಳ್ತೇನೆ ಎಲ್ಲವನ್ನ ಅಂತೇಳಿ ಹೇಳ್ತಾನೆ ಸರಿ ಮಗು ನಾನು ಹೋಗುವಾಗ ಎಲ್ಲ ನಿನ್ಗೆ ಕೊಟ್ಟೆ ಹೋಗ್ತೇನೆ ನನ್ನ ನೆನಪಿಗೋಸ್ಕರ ನೀನು ಇಟ್ಕೊಳ್ಳೋ ನನಗೆ ನೀನು ಮಾತ್ರ ನನ್ನ ಹೃದಯದಲ್ಲಿದ್ದರೆ ಸಾಕು ನನಗೆ ಯಾರು ಬೇಡ ಇನ್ನು ನಾನು ನಿನ್ನೊಟ್ಟಿಗೆ ಇರಬೇಕು ಅಷ್ಟೇ ಒಂದು ಆಶೆ ಅಂತೇಳಿ ಅಜ್ಜಿ ಹೇಳ್ತಾಳೆ ಸರಿ ಸರಿ ನಾಳೆ ಮಾತಾಡೋಣ ಅಂತೇಳಿ ಮರು ದಿವ್ಸ ಅಜ್ಜಿ ಬಂದಿದ್ದಾಳೆ ಆ ಭಗವಂತ ಹೊರಗೆ ಬರ್ತಿದ್ದಾನೆ ಶಿವಳ್ಳಿ ಉತ್ಸವ ನೀವು ನೋಡುವುದು ಗುರು ಅಲ್ಲಿ ಆ ಶಿವಳ್ಳಿಯಲ್ಲಿ ವಾದ್ಯಗಳು ಒಂದೊಂದೇ ಆ ಅರ್ಚಕರು ಆ ದೀಪ ಧೂಪ ದೇವರಿಗೆ ಬೇಕಾಗಿರ್ತಕ್ಕಂತಹ ಆ ಪಂಚೋಪಚಾರಗಳನ್ನೆಲ್ಲ ಮಾಡಿ ದೇವರನ್ನ ಆನೆ ಮೇಲೆ ಕುಳ್ಳಿರಿಸ್ತಾರೆ ಮತ್ತೆ ಆದ್ರೆ ಹಿಂದ್ಗಡೆ ಅರ್ಚಕರು ಆನೆ ಮೇಲೆ ದೇವರನ್ನ ಕುಳ್ಳಿರಿಸ್ತಾರೆ ಅವರು ಕೂತ್ಕೊಳ್ತಾರೆ ಆದರೆ ಹಿಂದುಗಡೆ ಒಬ್ಬರು ಕೊಡೆ ಇಟ್ಕೊಂಡು ಕುಳಿತುಕೊಳ್ತಾರೆ ಆದರೆ ಹಿಂದ್ಗಡೆ ಒಬ್ಬರು ಛತ್ರ ಚಾಮರ ಇಟ್ಕೊಂಡು ಚಾಮರ ಇಟ್ಕೊಂಡು ಇನ್ನೊಬ್ಬರು ಕೂತ್ಕೊಳ್ತಾರೆ ಹಾಗೆ ಒಂದು ಆನೆ ಮೇಲೆ ಮೂವರು ಕೆಲವೊಮ್ಮೆ ನಾಲ್ಕು ಮಂದಿ ಕೂಡ ಕೂತ್ಕೊಳ್ತಾರೆ ಒಬ್ಬರು ಚಾಮರ ಇನ್ನೊಬ್ಬರು ಆರ ವಿಂಜಾಮರ ಹಾಕ್ಕೊಳ್ತಾರೆ ಒಂದು ಚಮರಿ ಬ್ರಗದು ಚಾಮರವನ್ನು ದೇವರಿಗೆ ಹಾಕ್ತಾರೆ ಇನ್ನೊಬ್ಬರು ಆ ನವಿಲಿನ ಗರಿಯಲ್ಲಿ ಮಾಡಿದಂತಹ ಚಾಮರವನ್ನು ದೇವರಿಗೆ ಹಾಕ್ತಾರೆ ಹಾಗೆ ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹೀಗೆ ಕೊರೋನಾ ಸಮಯದಲ್ಲಿ ಸ್ವಲ್ಪ ಒಳಗೆ ಇರಲಿಕ್ಕೆ ಬಿಡೋಲ್ಲ ಜನರಲ್ ಆಗಿ ಏನು ತೊಂದರೆ ಇಲ್ಲದಾಗ ನಾವು ಒಳಗೆ ನೀ ನೋಡ್ಬೋದು ದೇವರ ಆ ಪ್ರದಕ್ಷಿಣ ಮಾರ್ಗದಲ್ಲಿ ದೇವರು ಬರುವ ಆ ಶೈಲಿಯನ್ನು ನೋಡಿದರೆ ಅಸಲು ಗುರುವೈರಪ್ಪನನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾ ಎಲ್ಲ ಕಡೆ ದೀಪದ ಆರಾಧನೆ ಸಾವಿರಾರು ದೀಪಗಳು ಬೆಳೆ ಬೆಳಗಿಸಿರ್ತಾರೆ ಒಂದು ಕಡೆ ಒಂದು ಕಡೆ ಗುರುವೈರಪ್ಪ ಹೊರಗೆ ಬರೋದು ಸಾಯಂಕಾಲದ ಹೊತ್ತಿಗೆ ಆದರೆ ಬೆಳಗಿನ ಹೊತ್ತಿಗೆಯಲ್ಲಿ ಆ ದೀಪ ಆರಾಧನೆ ಇರಲ್ಲ ಅದು ದೇವಸ್ಥಾನದ ಒಟ್ಟಾರದಲ್ಲಿ ಆ ದೀಪಗಳನ್ನು ಹಚ್ಚೋದಿಲ್ಲ ಆದರೆ ದೇವರಿಗೆ ದೀಪ ದೂಪ ಆರಾಧನೆಲ್ಲ ಮಾಡಿಕೊಂಡು ಆಮೇಲೆ ದೇವರನ್ನು ಆ ಮುಂಭಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಆನೆ ಮೇಲೆ ಕುಳ್ಳಿರಿಸಿಕೊಂಡು ದೇವರನ್ನು ಪ್ರದಕ್ಷಿಣ ಮಾರ್ಗವಾಗಿ ತೊಗೊಂಡು ಬರ್ತಿರ್ತಾರೆ ಸ್ವಲ್ಪ ದೂರದಲ್ಲಿ ನಿಂತರೆ ನಾವು ಸ್ವಲ್ಪ ಫ್ರೀಯಾಗಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ದೂರದಲ್ಲಿ ಆ ಹತ್ರದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿದು ಗುಡಿ ಇರ್ತದೆ ಅಲ್ಲಿ ಹೋಗಿ ನಿಂತುಬಿಟ್ಟರೆ ಸ್ವಲ್ಪ ಆರಾಮವಾಗಿ ದೇವರನ್ನು ಇನ್ನು ಚೆನ್ನಾಗಿ ನೋಡ್ಬೋದು ಹಾಂ ದೇವರು ಮೊದಲು ವಾದ್ಯ ಮೇಳೆಗಳೆಲ್ಲ ಬರ್ತದೆ ಆಮೇಲೆ ಈ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ರೀತಿಯಾಗಿ ನಾಮಸ್ಮರಣೆ ಒಂದು ಗ್ರೂಪ್ ಇರ್ತದೆ ಆಮೇಲೆ ಮತ್ತೆ ವಿಶೇಷವಾದ ವಾದ್ಯಗಳಲ್ಲಿರ್ತದೆ ಅದರ ಮೇಲೆ ಅದ ಅದರ ಹಿಂದೆ ಆನೆ ಆನೆ ಇರ್ತದೆ ಅದರ ಮೇಲೆ ಸಾಕ್ಷಾತ್ ಗುರುವಾರಪ್ಪ ಇರ್ತಾನೆ ಆದರೆ ಹಿಂದುಗಡೆ ಅರ್ಚಕರು ಇರ್ತಾರೆ ಗುರುವಾರಪ್ಪನ ಹಿಂದುಗಡೆ ಆದರೆ ಹಿಂದುಗಡೆ ಕೊಡೆ ಹಿಡಿಯುವವರು ಅದರ ಹಿಂದುಗಡೆ ಚಾಮರ ಹಿಡಿಯುವವರು ಇರ್ತಾರೆ ಈ ರೀತಿಯಾಗಿ ಗುರುವಾರಪ್ಪ ಹೊರಗೆ ಬರ್ತಾ ಇರ್ತಾನೆ ಕೃಷ್ಣ ಶ್ರೀವಳ್ಳಿ ಉತ್ಸವದ ಸಮಯದಲ್ಲಿ ಈ ರೀತಿಯಾಗಿ ಬರ್ತಾ ಇರುವಾಗ ಅಜ್ಜಿ ಇವತ್ತು ಮನೆಗೆ ಹೋಗಬೇಕು ಕೈಯಲ್ಲಿ ಏನಿಲ್ಲ ಸ್ವಲ್ಪ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಸ್ವಲ್ಪ ಪ್ರಸಾದ ಅರ್ಚಕರು ಕೊಟ್ಟದನ್ನ ತನ್ನ ಸಾರಿಯ ಹಿಂದ್ಗಡೆ ಕಟ್ಟಿದ್ದಾಳೆ ಕೈಯಲ್ಲಿ ಒಂದು ಕೊಡೆ ಅದು ಕೊಡೆ ತುಂಬ ಕೆಲಸ ಮಾಡ್ತದೆ ಒಮ್ಮೊಮ್ಮೆ ಪ್ರಣಾಮ ಮಾಡಿ ಎದ್ಲಿಕ್ಕೂ ಕೂಡ ಸಪೋರ್ಟ್ ಬೇಕಾದಾಗ ಆ ಕೊಡೆನೆ ಎಲ್ಲ ಸಪೋರ್ಟ್ ಅವಳಿಗೆ ಅದು ಸಪೋರ್ಟ್ ಬೇಕಾಗ್ತದೆ ಮಳೆ ಬರುವಾಗ ಬಿಸಿಲಿಗೆಲ್ಲ ಬೇಕು ಆ ಕೋಡೆ ಈ ಇದಕ್ಕೂ ಕೂಡ ಬೇಕು ಅವಳಿಗೆ ನಡೆಯುವಾಗ ಕೂಡ ಅದು ಸ್ವಲ್ಪ ಹೆಲ್ಪ್ ಆಗ್ತಾ ಉಂಟು ಅವಳಿಗೆ ಮುದುಕಿಯಾಗಿದ್ದಾಳೆ ಹಾಗೆ ದೇವರು ದೂರದಿಂದ ಆನೆ ಮೇಲೆ ಕೂತಿದ್ದಾರೆ ಆನೆ ಮೇಲೆ ಕೂತ್ಕೊಳ್ಳಿಸಿ ಆ ಮೆರವಣಿಗೆ ಬರ್ತಾ ಉಂಟು ಆ ಮೆರವಣಿಗೆ ಬರ್ತಾ ಇರುವಾಗ ಇವಳೊಂದು ಪಂಚಾಂಗ ನಮಸ್ಕಾರವನ್ನು ಮಾಡಿದಾಳೆ ನಮಸ್ಕಾರ ಮಾಡಿ ಮೇಲೆ ಎದ್ದು ನೋಡ್ತಾಳೆ ಆ ಆನೆ ಮೇಲೆ ಸಣ್ಣ ಮಗು ಕೂತಿದೆ ಯಾವ ಬಾಲಕ ಪ್ರತಿನಿತ್ಯ ಬಂದು ಇವಳ ಹತ್ರ ಮಾತಾಡಿಸ್ತಾನ ಆ ಬಾಲಕ ಆ ಮುದ್ದಾದ ಕಾಲುಗಳು ಒಂದು ಎಡಕ್ಕೆ ಒಂದು ಬಲಕ್ಕೆ ಹಾಕಿಕೊಂಡು ಆನೆ ಆ ಕಡೆ ಈ ಕಡೆ ಹಾಕಿಕೊಂಡು ಆನೆಯನ್ನು ಗಟ್ಟಿ ಇಟ್ಕೊಂಡು ನಿಂತಿದ್ದ ಕೂತಿದ್ದಾನೆ ಆದರೆ ಹಿಂದ್ಗಡೆ ಅರ್ಚಕರ ಬಾಲಕನನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ಹೊಟ್ಟೆ ಹತ್ರ ಆದರೆ ಹಿಂದುಗಡೆ ಒಂದು ಕೊಡೆ ಆದರೆ ಹಿಂದ್ಗಡೆ ಈ ಚಾಮರ ಹಾಕುವವರು ಇದ್ದಾರೆ ನೋಡ್ತಾಳೆ ಅವಳ ಅವಳ ಕಣ್ಣನ್ನು ಅವಳಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನಾನು ನೋಡು ಇದು ಸ್ವಪ್ನ ನಿಜನೋ ಅವಳಿಗೆ ಅರ್ಥ ಆಗ್ತಾ ಇಲ್ಲ ತನ್ನನ್ನು ಮುಟ್ಟಿ ಒಮ್ಮೆ ನೋಡ್ತಿದ್ದಾಳೆ ನಾನು ನೋಡೋದು ಈ ಜನ ಈ ಗುರುವಾರ ಪ್ರದೇಶ ಇದೆಲ್ಲ ಸ್ವಪ್ನದನ್ನು ನೋಡ್ತಿದ್ದೇನೆ ನಿಜವಾಗಿ ನೋಡ್ತಿದ್ದೇನೆ ರಾತ್ರಿಯೆಲ್ಲ ಆಲೋಚನೆ ಮಾಡಿ ಇವತ್ತು ಹೋಗ್ಬೇಕು ಅಂತ ಆಲೋಚನೆ ಮಾಡಿ ನನಗೆ ಈ ರೀತಿಯಾಗಿ ಸ್ವಪ್ನ ಬಂತ ಏನು ಅಂತ ಅರ್ಥ ಆಗ್ತಿಲ್ಲ ಅಚ್ಚುರಿ ಆಗ್ತಾ ಉಂಟು ಅವಳಿಗೆ ಮೇಲ್ಗಡೆ ಆ ಮುದ್ದಾದ ಬಾಲಕ ಈ ಅಜ್ಜನ ನೋಡಿ ನಗ್ತಾ ಇದ್ದಾನೆ ಅಜ್ಜಿಗೊಂದು ಕಡೆಯಿಂದ ಸಂತೋಷ ಒಂದು ಕಡೆಯಿಂದ ಆ ಬಾಲಕ ದಿನನಿತ್ಯ ಕೇಳಿದಂತ ಕೊಡೆ ಕೈಯಲ್ಲೇ ಉಂಟು ಆ ಸಂಕಟ ಆ ಒಂದು ಕಡೆಯಿಂದ ಎರಡೂ ತಡಿಲಿಕ್ಕೆ ಆಗ್ತಾ ಇಲ್ಲ ಸಂಕಟನು ಸಂತೋಷ ಎರಡು ಒಂದೇ ಸಮಯದಲ್ಲಿ ಬರ್ತಾ ಉಂಟು ಆ ಬಾಲಕ ಕೇಳಿದ ಕೊಡೆ ಎಷ್ಟು ದಿನದಿಂದ ಕೇಳ್ತಿದ್ದಾನೆ ಈ ಕೊಡೆಯನ್ನ ಈ ಕೊಡೆಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಹರಿತಾ ಉಂಟು ಆ ದೇವರ ಹಿಂದೆ ಕೊಡೆ ಹಿಡಿದ ವ್ಯಕ್ತಿ ಅದರಲ್ಲಿ ಅಲ್ಲಲ್ಲೂ ತೂತಾಗಿದೆ ಆ ತೂತಾಗಿ ಮೇಲಿಂದ ಸ್ವಲ್ಪ ಮಳೆ ಮಳೆ ಸುರಿತಾ ಉಂಟು ಆ ಹನಿ ಸ್ವಲ್ಪ ಹನಿ ಹನಿಯಾಗಿ ಒಳಗಡೆ ಬರ್ತಾ ಉಂಟು ಒಳಗಡೆ ಬಂದು ಆ ಬಾಲಕನ ತಲೆ ಮೇಲೆ ಒಂದೊಂದೇ ಹನಿ ಬೀಳ್ತಾ ಉಂಟು ಅದು ಅಲ್ಲಲ್ಲಿ ಹೊಳೆಯ್ತಾ ಉಂಟ ಹನಿ ಮಗು ಈ ಮುದುಕಿನ ನೋಡಿದ್ದಾನೆ ತಾನು ಆ ಭಗವಂತನ ಆ ಗುರುವಾಯೂರಪ್ಪನ ಆ ಬಾಲಕನ ತಲೆ ಮೇಲೆ ಇರ್ತಕ್ಕಂತಹ ನೀರಿನ ಹನಿಯನ್ನ ನೋಡ್ತಾಳೆ ತನ್ನ ಹತ್ರ ಬಂದದ್ದು ಸಾಕ್ಷಾತ್ ಗುರುವಾಯೂರು ಕೃಷ್ಣನಂತ ಒಂದು ಮನಸ್ಸಲ್ಲಿ ಅರಿವಾಯ್ತು ಗೊತ್ತಾಯ್ತು ಅವಳಿಗೆ ದೇವರೇ ಇದನ್ನು ತಗೋ ಅಂತೇಳಿ ನಮಸ್ಕಾರ ಮಾಡಿದ್ದಾಳೆ ಬಿದ್ದು ಬಿಟ್ಟಿದ್ದಾಳೆ ನನ್ನ ಅಪರಾಧವನ್ನು ಕ್ಷಮಿಸು ನನ್ಗೆ ಗೊತ್ತಿಲ್ಲ ಮಗು ನಾನು ಸಾಕ್ಷಾತ್ ಕೃಷ್ಣ ನೀನು ನನ್ನ ಹತ್ರ ದಿನ ಬರ್ತ ಬಂದು ಕೊಡೆಯನ್ನು ಕೇಳುವುದು ಸಾಕ್ಷಾತ್ ನೀನೇ ಕೇಳ್ತಿದ್ದೆ ನನ್ಗೆ ಗೊತ್ತಿಲ್ಲ ಮಗು ನಾನು ಯಾವಲ್ಲೂ ಕೊಡ್ತಿದ್ದೆಲ್ಲ ನೀನು ಒಂದು ಸಲ ನಾನು ಗುರುರಪ್ಪ ಅಂತ ಹೇಳ್ತಿದ್ರೆ ನಾನು ಕೊಡ್ತಿದ್ದೆಲ್ಲ ಹ್ಮ್ ನನ್ಗೆ ಗೊತ್ತಿಲ್ಲ ಮಗು ನನ್ನ ಅಪರಾಧ ಕ್ಷಣ ಕ್ಷಮಿಸು ಅಂತ ಹೇಳಿ ನಮಸ್ಕಾರ ಮಾಡಿದ್ದಾಳೆ ಅಜ್ಜಿಗೆ ರೋಮಾಂಚನ ಆಗ್ತಾ ಉಂಟು ಎದ್ದು ನಿಂತಿದ್ದಾಳೆ ಕಣ್ಣಿಂದ ಆ ಅನಂತಾಶ್ರಗಳು ಹರಿತಾ ಉಂಟು ದೇವರು ಆನೆಯಿಂದ ಇಳಿದು ತಾನು ಒಂದು ಕ್ಷಣ ಅವಳ ಮುಂದೆ ನಿಂತಿದ್ದಾನೆ ನಿಂತು ತನ್ನ ಹಳೆಯ ಕೊಡೆಯನ್ನು ಇವಳಿಗೆ ಕೊಟ್ಟು ಇವಳ ಹೊಸ ಕೊಡೆಯನ್ನು ಇವಳು ಇವ್ರು ದಿನ ಯೂಸ್ ಮಾಡೋ ಕೊಡೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಗಟ್ಟಿಯಾಗಿ ನೋಡ್ತಾ ಇದ್ದಾನೆ ಈ ಅಜ್ಜಿಗೆ ಈ ಮಗುವನಿಗೆ ಏನು ಮಾಡೋಣ ಅಂತ ಅರ್ಥ ಆಗ್ತಾ ಇಲ್ಲ ಒಮ್ಮೆ ತಬ್ಬಿ ಹಿಡಿಯಲಿ ಅಥವಾ ಒಮ್ಮೆ ಮುದ್ದು ಕೊಡಲಿ ಈ ಮಗುವಿಗೆ ಅಥವಾ ಒಮ್ಮೆ ಎತ್ತಿ ಹಿಡೀಲಿ ಏನ್ ಮಾಡಬೇಕು ಈ ಒಂದು ಸಭೆಯಲ್ಲಿ ಎಲ್ಲರೂ ನೋಡ್ತಿದ್ದಾರೆ ತನ್ನ ಪ್ರೀತಿಯನ್ನು ತಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಸಾಕ್ಷಾತ್ ಕೃಷ್ಣ ತನ್ನ ಎದುಗಡೆ ನಿಂತಿದ್ದಾನೆ ಅಷ್ಟೊತ್ತಿಗೆ ಆ ಭಗವಂತ ಅವಳನ್ನೊಮ್ಮೆ ಮೈಯನ್ನು ಸವರಿಸಿ ಮತ್ತೆ ಆ ಕೊಡೆಯನ್ನು ತಗೊಂಡೋಗಿ ಮತ್ತೆ ಆನೆ ಮೇಲೆ ಕೂತಿದ್ದಾನೆ ಮಂದಹಾಸವನ್ನು ಬೀರಿ ಅವಳ ಮುಖಕ್ಕೊಮ್ಮೆ ಅವ ಒಂದು ಮುಗುಳ್ ನಗೆಯನ್ನು ನಕ್ಕು ಒಂದು ಮೇಲಿಂದ ಸ್ವಲ್ಪ ಪುಷ್ಪವನ್ನು ಅವಳ ಅವಳ ಮೇಲೆ ಬಿಸಾಡಿಕೊಂಡು ನಗ್ತಾ ತಾನು ಮುಂದುವರೆದ ಅಜ್ಜಿ ಆ ಪ್ರೀತಿ ಆ ಭಾವನೆ ಹೇಗೆ ವ್ಯಕ್ತಪಡಿಸಲಾಗದೆ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಿಂತು ಅಲ್ಲೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂಥೇಳಿ ನಾಮ ಜಪಿಸ್ತಾ ಹೋಗುವಾಗ ಕೃಷ್ಣ ಅಂತಲೇ ಇಲ್ಲೇರೋ ನೀನು ನಮ್ಮನೆ ಕರ್ಕೊಂಡೋಗ್ತಾನೆ ಮತ್ತೆ ಅಂತೇಳಿ ತಾನು ಮುಂದೋಗ್ತಾನೆ ಹಾಗೆ ಪ್ರತಿನಿತ್ಯ ತಾನು ಅಲ್ಲೇ ಇದ್ದು ನಿತ್ಯ ದೇವರ ನಾಮವನ್ನು ಜಪ ಮಾಡ್ತಾ ಹಾಂ ಅಭ್ಯಾಸ ಮಾಡ್ತಾ 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 ಅವಳಲ್ಲಿ ಆ ಪರಿಪೂರ್ಣತೆ ಬಂತು ಆ ಹೃದಯದಲ್ಲಿ ನಾವು ಎಲ್ಲ ಈ ಭೌತಿಕ ಜನರ ಮಧ್ಯದಲ್ಲಿರುವಾಗ ನಮಗೆ ಈ ಭಕ್ತಿ ಬರುವುದಂದರೆ ಸ್ವಲ್ಪ ಕಷ್ಟದ ವಿಚಾರ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಭಕ್ತಿಗೆ ಅನುಕೂಲವಾಗಿರಬೇಕು ಭಕ್ತಿಯ ಮುಖ್ಯ ಅಂಗಗಳಲ್ಲಿ ಚೈತನ್ಯ ಮಹಾಪುರಗಳಂತಾರೆ ಮಧುರವಾಸ ಕೂಡ ಉಂಟು ನೀವು ನಮಗೆ ಒಂದು ಧಾಮದಲ್ಲಿ ನಾವು ನೆಲೆಸಬೇಕು ಅಂತ ಹೇಳ್ತಾರೆ ಕನಿಷ್ಠ ನೆಲೆಸಲಿಕ್ಕೆ ಆಗದಿದ್ರು ಕೂಡ ನಾವಿರುವಂತಹ ಒಂದು ಜಾಗವನ್ನು ಒಂದು ದಾಮ ಥರ ಆದರೂ ಮಾಡಬೇಕು ಪ್ರತಿಯೊಬ್ಬರು ಹೋಗಿ ಮಾತ್ರದಲ್ಲಿ ಹೋಗ್ಲಿಕ್ಕೆ ಅಥವಾ ವೃಂದಾವನದಲ್ಲಿ ಹೋಗಲಿಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೂ ಮನೆ ಮಠಗಳು ನಮಗೆ ಬೇಕಾದಷ್ಟು ನಮ್ಮ ಕೆಲಸಗಳು ವಹಿವಾಟು ಒಂದು ಕಡೆ ಇರ್ತದೆ ಭೌತಿಕ ಪ್ರಪಂಚದಲ್ಲಿ ಬದುಕಲಿಕ್ಕೋಸ್ಕರ ಏನಾದರೂ ಮಾಡಬೇಕಾಗ್ತದೆ ಎಲ್ಲರಿಂದ ಸಾಧ್ಯ ಇಲ್ಲ ಒಂದು ಪವಿತ್ರವಾದ ಧಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರಲಿಕ್ಕೆ ಆದರೆ ನಾವಿರುವಂಥ ಜಾಗವನ್ನು ಒಂದು ಪವಿತ್ರವಾದ ಧಾಮದಂತೆ ನಾವು ಮಾಡಬಹುದು ಪ್ರತಿನಿತ್ಯದಲ್ಲಿ ಭಗವಂತನ ಸ್ಮರಣೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ತಾವಿರುವ ನಾವಿರುವಂಥ ಜಾಗವನ್ನು ಪವಿತ್ರವನ್ನ ಮಾಡಿಸಿಕೊಂಡು ಅಲ್ಲಿ ಪ್ರತಿನಿತ್ಯ ಭಗವಂತನ ಸ್ಮರಣೆ ಮಾಡಿದರೆ ಯಾಕಂತೇಳಿದ್ರೆ ಈ ಆ ಅಭ್ಯಾಸ ಆಗ್ಬೇಕು ನಾವು ಈ ಅಭ್ಯಾಸ ಪ್ರತಿನಿತ್ಯ ಮಾಡ್ಬೇಕು ಯಾಕೆ ಒಂದು ಕಡೆ ಇದ್ದು ನೀವು ಮಾಡಿ ಅಂತೇಳಿ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಬಳಿಯಲ್ಲೋ ಅಥವಾ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವು ನೆಲೆಸಿದಾಗ ನಮ್ ಆಟೋಮೆಟಿಕ್ ಆಗಿ ದೇವರದ್ದು ಉತ್ಸಾಹ ನಡೆಯುತ್ತಿರ್ತದೆ ಆ ಉತ್ಸವ ನೋಡಲು ಹೋಗ್ತೇವೆ ದೇವಸ್ಥಾನ ಹತ್ತಿರದ ಯಾರು ಜನ ಇಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತೇವೆ ಒಂದು ಅವಕಾಶ ಸಿಕ್ಕಿದಾಗ ಭಕ್ತರುಗಳೇ ಇರ್ತಾರೆ ಹೆಚ್ಚಾಗಿ ಪವಿತ್ರವಾದ ಕ್ಷೇತ್ರಗಳಲ್ಲಿ ಎಲ್ಲರೂ ಭಕ್ತಿಯಿಂದ ಬಂದಿರ್ತಾರೆ ಎಲ್ಲರೂ ಪ್ರದ ಪರಿಕ್ರಮ ಮಾಡೋದು ದೇವರಿಗೆ ಪ್ರದಕ್ಷಿಣೆ ಮಾಡೋದು ಅಥವಾ ಭಜನೆಯಲ್ಲಿ ತೊಡಗುವುದು ಅಥವಾ ದೇವರ ಪ್ರಸಾದ ತಗೊಳ್ಳೋದು ಈ ರೀತಿಯಾಗಿ ಅಲ್ಲಿ ಭಕ್ತಿಗೆ ಬೇಕಾಗುವಂತಹ ಎಲ್ಲ ಚಟುವಟಿಕೆಗಳು ನಡೀತಿರ್ತದೆ ಅದಕ್ಕೋಸ್ಕರ ಗೀತೆಯಲ್ಲೂ ಕೂಡ ಕೃಷ್ಣ ಅಂತಾನೆ ಅಭ್ಯಾಸ ಯೋಗಯುಕ್ತೇನಾಚೇತ ಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನು ಅವನ ಚಿಂತೆಯನ್ನು ಅವನಂತಾನೆ ಕೃಷ್ಣ ಅಂತಾನೆ ನೀನು ಯಾವಾಗಲೂ ಕೂಡ ನನ್ನನ್ನು ಧ್ಯಾನಿಸ್ತಿರ್ಬೇಕು ಬೇರೆ ಯಾವ ಕಡೆಗೂ ನ ಅನ್ಯಗಾಮಿನ ನಿನ್ನ ಮನಸ್ಸು ಬೇರೆಲ್ಲೂ ಹೋಗ್ಬಾರ್ದು ವಿಚಲಿತವಾಗಬಾರ್ದು ಅಂತಾನೆ ಅಲ್ಲಿ ಇಲ್ಲಿ ಅಂತ ಅಳಿ ತಿರ್ಗಬಾರ್ದದು ಹ್ಮ್ ಸದಾ ನಿನ್ನ ಮನಸ್ಸು ಯಾವಾಗಲೂ ನಿನ್ನ ಮನಸ್ಸು ಬೇರೆ ಎಲ್ಲೂ ಹೋಗದೆ ಚಲಿಸದಂತೆ ಯಾರು ಮನಸ್ಸನ್ನ ತನ್ನಲ್ಲೇ ತನ್ಮಯವಾಗಿ ಇಟ್ಕೊಳ್ತಾರ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರ್ತಾನೆ ಹಾಂ ಭಗವದ್ಗೀತೆಲಿ ಎಂಟನೇ ಅಧ್ಯಾಯದಲ್ಲಿ ಎಂಟನೇ ಶ್ಲೋಕದಲ್ಲಿ ಕೃಷ್ಣ ಅಂತಾನೆ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನನ್ಯಗಾಮಿನಃ ನ ಅನ್ಯಗಾಮಿನಃ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತೆಯ ನೆನಪಿಟ್ಕೊಳ್ಬೇಕು ಏನು ಮಾಡ್ಬೇಕಂತಾರೆ ಅಭ್ಯಾಸ ಯೋಗ ಯುಕ್ತೇನ ಅಭ್ಯಾಸ ಮಾಡಿ ಹ್ಞೂ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸುವಂಥ ಒಂದು ಅಭ್ಯಾಸ ಮಾಡಬೇಕು ನ ಅನ್ಯಗಾಮಿನಃ ಅಭ್ಯಾಸ ಯೋಗ ಯುಕ್ತೇನಾ ಚೇತಸ ನಾ ಬೇರೆ ಕಡೆ ಮನಸ್ಸನ್ನು ತೊಗೊಂಡೋಗ್ಬಾರ್ದು ಪರಮಂ ಪುರುಷಂ ದಿವ್ಯಂ ದೇವರ ಕಡೆಯೇ ದೇವಾದಿ ದೇವನಾಗಿರ್ತಕ್ಕಂತಹ ಶ್ರೀಕೃಷ್ಣನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಯಾತಿ ಪಾರ್ಥಾನು ಚಿಂತೆಯನ್ ಇನ್ನು ಹಾಗೆ ಮಾಡಿದರೆ ಏ ಪಾರ್ಥ ಅರ್ಜುನನಿಗೆ ಹೇಳ್ತಾನೆ ನೀ ನಿರಂತರವಾಗಿ ನನ್ನ ಸ್ಮರಣೆ ಮಾಡಿದರೆ ತಪ್ಪದೆ ನೀನು ಪರಮಂ ಆ ಪರಮೋನ್ನತವಾಗಿರ್ತಕ್ಕಂತಹ ನನ್ನ ಲೋಕಕ್ಕೆ ಖಂಡಿತವಾಗಿಯೂ ನೀನು ಬರ್ತೀಯ ಅಂಥೇಳಿ ದೇವರು ಆಶ್ವಾಸನೆ ಕೊಟ್ಟಿದ್ದಾನೆ ನಮಗೆಲ್ಲರಿಗೂ ಇದು ಅರ್ಜುನನಿಗೋಸ್ಕರ ಹೇಳಿದಲ್ಲ ನಮ್ಮೆಲ್ಲರನ್ನು ಉದ್ದೇಶಿಸಿ ಹೇಳಿದಂತಹ ಮಾತು ಇದು ಯಾವುದೋ ಜನಾಂಗದವರಿಗಾಗಲಿ ಯಾವುದೋ ಕೋಮಿನವರಿಗಾಗಲಿ ಅಥವಾ ಯಾವುದೋ ಒಂದು ವರ್ಗಕ್ಕೆ ಸೇರಿದ ಜೀವಿಗಳಿಗಾಗೆಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು ಇದು ಎಲ್ಲರಿಗೋಸ್ಕರ ಇರೋದು ಒಂದು ರೋಡಲ್ಲಿ ಸಿಗ್ನಲ್ ಹಾಕಿದ್ದಾರೆ ಹೇಳಿದರೆ ಇದು ಕಾರಿಗೆ ಮಾತ್ರ ಇದು ಸ್ಕೂಟರಿಗೆ ಮಾತ್ರ ಇದು ವ್ಯಾನ್ ಅವರಿಗೆ ಮಾತ್ರ ಅಂತಲ್ಲ ಅಲ್ಲಿ ರೆಡ್ ಸಿಗ್ನಲ್ ಹಾಕಿದರೆ ಎಲ್ಲ ವಾಹನಗಳಲ್ಲಿ ನಿಲ್ಲಬೇಕು ಗ್ರೀನ್ ಸಿಗ್ನಲ್ ಹಾಕಿದರೆ ಎಲ್ಲ ಹೋಗಿಬಿಡ್ತದೆ ಒಮ್ಮೆಲೆ ಹಾಗೆ ದೇವರು ಹೇಳ್ತಾನೆ ನೀನು ಹೀಗೆ ಬಂದರೆ ಹೀಗೆ ಮಾಡಿದರೆ ನೀ ಖಂಡಿತವಾಗಿ ನೀನು ನನ್ನ ಕಡೆ ಬರ್ತೀಯ ನಾವು ಕೂಡ ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಹೃದಯದಲ್ಲಿ ಶುದ್ಧಿಯನ್ನು ಮಾಡಿಕೊಂಡು ಭಗವಂತನಲ್ಲಿ ಕೂತ್ಕೊಳ್ಳಿಸಿ ರಾತ್ರಿಗಾಲ ಅವನನ್ನು ಚಿಂತನೆ ಮಾಡಿ ನಾವು ಕೂಡ ಈ ಅಜಿತರಾವನಲ್ಲಿ ಸ್ನೇಹವನ್ನು ಬೆಳೆಸಿಕೊಂಡು ದದಾತಿ ಪ್ರತಿಗ್ರಹಣಾತಿ ಏನಾದರೂ ದೇವರಿಗೆ ಕಾಣಿಕೆಯಾಗಿ ಕೊಟ್ಟು ಮತ್ತು ನಮ್ಮ ಹತ್ರ ಇಲ್ಲದನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಏನತ್ರ ಒಂದು ಇರ್ತದೆ ನಾವು ಅಂದ್ಕೊಳ್ಳು ನಾವು ಬಡವರು ನಮ್ಮ ಹತ್ರ ಇಲ್ಲ ಅಂತೇಳಿ ಏನಿಲ್ಲದಿದ್ರೂ ಮನಸ್ಸಿದೆ ಏನಿಲ್ಲದಿದ್ರು ನಮಗೆ ಹೃದಯ ಹೃದಯ ಹೃದಯಕ್ಕೆ ಶ್ರೀಮಂತಿಗೆ ಬಡತನ ಇಲ್ಲಲ್ಲ ನಮ್ಗೆ ಹೊರಗಿನ ಶರೀರದಲ್ಲಿ ನಾವು ಶ್ರೀಮಂತರೆಲ್ಲ ಬಡವರು ಅಂತ ಹೇಳ್ಬೋದು ನಾವು ಮನಸ್ಸಲ್ಲಿ ನಾವು ಶ್ರೀಮಂತರೇ ಆಗಿರ್ಬೋದು ಮನಸ್ಸಲ್ಲಿ ನಮ್ಮ ಮನಸ್ಸು ದೇವರ ಇಪ್ಪತ್ನಾಲ್ಕು ಗಂಟೆ ಚಿಂತನೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಕೋಟ್ಯಾಧೀಶರು ಅದು ನಿಜವಾದ ಸಂಪತ್ತು ಮನಸ್ಸು ದೇವರ ಚಿಂತನೆಗೆ ಆಗುದಿಲ್ಲ ಭೌತಿಕವಾಗಿ ನಿಮಗೆ ಕೋಟ್ಯಾಧೀಶನ ಆದ್ರೂ ಕೂಡ ನೀನು ಬಡವ ನೀನು ಭಿಕ್ಷುಕ ನಿನ್ನ ಮನಸ್ಸು ದೇವರ ಬಳಿಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ನೀನು ನೀನು ಏನಂತಾರೆ ನೀನು ಜನ್ಮಕ್ಕೆ ಬಂದದ್ದು ವ್ಯರ್ಥ ಅಂತ ಹೇಳ್ಬೋದು ನಿನ್ನ ಮನಸ್ಸು ದೇವರ ಬಳಿಗೆ ಹೋಗ್ತಾ ಇಲ್ಲ ನೀನು ಕಡು ಬಡವ ಅಥವಾ ನೀನು ದರಿದ್ರದವ ದಾಸರಂತಾರೆ ದರಿ ದರಿದ್ರೆ ಹರಿದಾಸರುಗಳ ಹರಿದಾಸರನ ದರಿದ್ರರು ಅಂತ ಯಾಕಂತ ಹೇಳಿದ್ರೆ ಲಕ್ಷ್ಮೀಪತಿ ಅವರ ತಂದೆ ಅಪ್ಪ ಸಾಮಾನ್ಯದವನ್ನೆಲ್ಲ ಲಕ್ಷ್ಮಿಯ ಗಂಡ ಹೇಗಿದ್ದ ಅವರನ್ನ ಹೇಗೆ ನಾವು ದರಿದ್ರು ಅಂತ ಹೇಳೋದು ಹರಿದಾಸರನ್ನ ಹಾ ನಿಜವಾದ ಶ್ರೀಮಂತರು ಅಥವಾ ಈ ಅಧರ್ಮಿಗಳನ್ನ ಭೌತಿಕ ವ್ಯಕ್ತಿಗಳನ್ನ ಹ್ಮ್ ಇವತ್ತೆಲ್ಲ ನಾಳೆ ಅವರ ಸಂಪತ್ತೆಲ್ಲ ಹೋಗಿ ಯಮನ ಬಳಿಗೆ ಹೋಗ್ತಾರೆ ಶಿಕ್ಷೆಗೆ ಒಳಪಡ್ತಾರೆ ಆ ಸಂಪತ್ತನ್ನ ದೇವರಿಗೆ ಕೊಡ್ಲಿಕ್ಕೆ ಇಚ್ಛಿರಲ್ಲ ತಾನು ಅನುಭವಿಸಬೇಕು ತಾನೇ ಇದರ ತಾನೇ ಇದರ ಕರ್ತ ತಾನೇ ಇದನ್ನು ಅನುಭವಿಸಬೇಕು ಅಂತ ಹೇಳಿಕೊಳ್ತಾರೆ ಅಂಥವ್ರು ದೇವರ ಬಳಿಗೆ ಹೋಗ್ತಾರಾ ಹೋಗೋದಿಲ್ಲ ಆ ದೇವರ ಬಳಿಗೆ ಹೋಗಬೇಕಾದ್ರೆ ಯಾವತ್ತು ಕೂಡ ತನ್ನಲ್ಲಿರ್ತಕ್ಕಂಥ ದೇವರಿಗೆ ಅರ್ಪಿಸಿಕೊಂಡು ದೇವರೇ ಸರ್ವಲೋಕಮಹೇಶ್ವರಂ ಅವನೇ ಎಲ್ಲದಕ್ಕೂ ಯಜ್ಞ ಯಜ್ಞತಪಸಾಮ್ ಸರ್ವಲೋಕ ಮಹೇಶ್ವರಂ ಎಲ್ಲ ಎಲ್ಲ ಅವನೇ ನಮ್ಮ ಮಿತ್ರ ಇದೆಲ್ಲವೂ ಅವನಿಗೆ ಸಂಬಂಧಪಟ್ಟದ್ದು ಈ ಎಲ್ಲವನ್ನು ಅವನಿಗೆ ಕೊಟ್ಟು ಅವನ ಹತ್ರ ಪ್ರೀತಿಯ ವ್ಯಾಪಾರ ವಿನಿಯೋಗಗಳನ್ನು ವಿನಿಮಯಗಳನ್ನು ಮಾಡಿಕೊಂಡು ತನ್ನ ಜೀವನ ನಡೆಸಿದವ ತಪ್ಪದೇ ಆ ಶರೀರವನ್ನು ಬಿಟ್ಟ ಕೂಡಲೇ ದೇವರ ಬಳಿಗೆ ಹೋಗ್ತಾನೆ ಹರೇ ಕೃಷ್ಣ ಗುರುವಾಯರಪ್ಪನ್ ಕೀ ಜೈ ಜಗದ್ಗುರು ಶಿಲಾಪ್ರೂ